ಆಶಿಸೋಣ. ನಾವೆಲ್ಲರೂ ಆರಾಧಿಸುವಂತ ದೈವ ದೇವರ ಆಶೀರ್ವಾದ ಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾದ ಬಿಪಿನ್ ಕುಂದರ್, ಪಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ನ ನೂತನ ಅಧ್ಯಕ್ಷರಾದ ಸುದೀಪ್ ಕುಮಾರ್ ಶೆಟ್ಟಿ ಇವರಿಗೆ, ನಮ್ಮ ಪಕ್ಷದ ನಾಯಕರುಗಳಾದ ಶ್ರೀ ರಮಾನಾಥ್ರಿಯವರು, ಶ್ರೀ ವಿನಾಯಕ್ ಕುಮಾರ್ ಸುರೇಖಿ ಇವರು ಪಕ್ಷದ ಶಾಲನ್ನ ಪಕ್ಷದ ಧ್ವಜವನ್ನು ಹಸ್ತಾಂತರಿಸುತ್ತಾರೆ. ನಿರ್ಗಮನ ಅಧ್ಯಕ್ಷರುಗಳಾದ ಮೈಲಪ್ಪ ಸಾಲಿಯನ್ ಹಾಗೂ ಅಬ್ಬಾಸ್ ಆಲಿಯವರು ಕಡತವನ್ನು ಹಸ್ತಾಂತರಿಸುವ ಮೂಲಕ ಜವಾಬ್ದಾರಿಯನ್ನು ಹಸ್ತಾಂತರಿಸ್ತಾ ಇದ್ದಾರೆ. ನೂತನ ಅಧ್ಯಕ್ಷರುಗಳ ಅಧಿಕಾರಾವಧಿಯಲ್ಲಿ ಪಕ್ಷ ಬಲಿಷ್ಠ ಆಗಲಿ, ಆ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮಂಗಳೂರು ಕ್ಷೇತ್ರದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಬರಲಿ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಧಿಕ ಬಹುಮತ ಸಿಗಲಿ ಎನ್ನುವ ಆಶಯದೊಂದಿಗೆ ಇಬ್ಬರು ನೂತನ ಅಧ್ಯಕ್ಷರುಗಳಿಗೆ ಸರ್ವಧರ್ಮೀಯರು ನಾವು ಆರಾಧಿಸಿಕೊಂಡು ಬಂದಿರುವಂತಹ ಸಮಸ್ತ ದೈವದೇವರ ಆಶೀರ್ವಾದ ಇರಲಿ ಎನ್ನುವ ಆಶಯದ ಮಾತಿನೊಂದಿಗೆ ಇದೀಗ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಇರುವರು ನೂತನ ಅಧ್ಯಕ್ಷರುಗಳು ವೇದಿಕೆಯಲ್ಲಿ ಆಸಕ್ತರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾದ ತಾವೆಲ್ಲರೂ ಘೋಷಣೆಗೆ ನಮಗೆ ಸಹಕರಿಸಬೇಕು. ಬೋಲೋ ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ ಜೈ, ಕಾಂಗ್ರೆಸ್ ಪಕ್ಷಕ್ಕೆ ಜೈ, ಕಾಂಗ್ರೆಸ್ ಪಕ್ಷಕ್ಕೆ ಜೈ, ರಮಾನಾಥ್ರಿಯವರಿಗೆ ಜೈ, ರಾಹುಲ್ ಗಾಂಧಿಗೆ ಜೈ, ಎಬಿ ಕುಂದರ್ಗೆ ಜೈ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಬಂಟ್ವಾಳ ಬ್ಲಾಕ್ ಹಾಗೂ ಪಾಣೆಮಂಗಲೂರು ಬ್ಲಾಕ್ ಕಾಂಗ್ರೆಸ್ ಇದರ ನೂತನ ಅಧ್ಯಕ್ಷರುಗಳ ಪದಗ್ರಹಣ ಸಮಾರಂಭ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಸಚಿವರಾಗಿದ್ದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ 6 ಬಾರಿ ಶಾಸಕರಾಗಿ, 3 ಬಾರಿ ಸಚಿವರಾಗಿ ಇಡೀ ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಯಲ್ಲಿ ನಂಬರ್ 1 ಸ್ಥಾನವನ್ನು ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ವಿ ರಮಾನಾಥ್ರಯ್ಯವರೇ, ಈ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದಂತ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಮಗೆ ಅತಿ ಹೆಚ್ಚು ಅನುಭವ ಕೊಟ್ಟಂತ ಮಾಜಿ ಶಾಸಕರು, ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಗೋಪಾಲ್ ಭಂಡಾರಿ ಅವರೇ, ಇನ್ನೊಬ್ಬರು ಮುಖ್ಯ ಭಾಷಣಕಾರರು ಸುಧೀರ್ ಕುಮಾರ್ ಮುರಳಿ ಅವರೇ, ಉಡುಪಿ ಲೋಕಸಭಾ ಸದಸ್ಯರಾಗಿದ್ದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸದಸ್ಯರಾಗಿ, ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಸಚಿವರಾಗಿ, ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿಯನ್ನು ಮಾಡಿ, ಅದೇ ರೀತಿ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅನೇಕ ಅಭಿವೃದ್ಧಿಯನ್ನು ಮಾಡಿದಂತ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ವಿನಯ್ ಕುಮಾರ್ ಸರಕೇರಿ ಅವರೇ, ಮಾಜಿ ಅಧ್ಯಕ್ಷರು ಗೇರು ಅಭಿವೃದ್ಧಿ ನಿಗಮದ ಹಾಜಿ ಡಿ ಎಚ್ ಖಾದರ್ ಅವರೇ, ಕೆಪಿಸಿಯ ಕಾರ್ಯದರ್ಶಿಯಾದಂತ ಎಂ ಎಸ್ ಮೊಹಮ್ಮದ್ ರವರೇ, ಇನ್ನೊಬ್ಬರು ಕೆಪಿಸಿಸಿಯ ಕಾರ್ಯದರ್ಶಿಯಾದಂತ ಮಮತಾ ಗಟ್ಟಿ ಅವರೇ,
ಅಧ್ಯಕ್ಷರು ಯುವ ಕಾಂಗ್ರೆಸ್ ದಕ್ಷಿಣ ಜಿಲ್ಲೆ ಸನ್ಮಾನ್ಯ ಮಿಥುನ್ ರೈ ಅವರೇ, ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ದಕ್ಷಿಣ ಜಿಲ್ಲೆ ಶ್ರೀಮತಿ ಶಾಲೆಟ್ ಪಿಂಟೋರ್ ಅವರೇ, ಅಧ್ಯಕ್ಷರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಪರಿಷತ್ ಜಾತಿಯ ಶೇಖರ್ ಕುಕ್ಕೇಡಿ ಅವರೇ, ಸದಸ್ಯರು ಮಹಾನಗರ ಪಾಲಿಕೆ ಮಂಗಳೂರು ಪಾಣಮಂಗಳೂರು ಬ್ಲಾಕ್ ಕಾಂಗ್ರೆಸ್ನ ಉಸ್ತುವಾರಿಯಾದಂತ ಸನ್ಮಾನ್ಯ ಅಬ್ದುಲ್ ರಫೂರ್ ಅವರೇ, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಾಸ್ ಕರ್ಕೇರ್ ಅವರೇ, ಎಪಿಎಂಸಿ ಅಧ್ಯಕ್ಷರಾದ ಪದ್ಮನಾಭ್ ರೈ ಅವರೇ, ಸನ್ಮಾನ್ಯ ಪಿಯುಸ್ ರೋಡ್ರಿಗರ್ ಅವರೇ, ಜಿಲ್ಲಾ ಪಂಚಾಯತ್ ಮಂಜುಳಾ ಮಾಧವರ ಅವರೇ, ಪದ್ಮಶೇಖರ್ ಜೈನ್ ಅವರೇ, ಬಹಳ ಮುಖ್ಯವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಂತ ಅಧ್ಯಕ್ಷರು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ನ ಸನ್ಮಾನ್ಯ ಮೈಲಾಪ್ ಸಾಲ್ಯಂಡ್ರ ಅವರೇ, ಪಾಣಮಂಗಲೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಬ್ಬಾ ಸಾಲಿ ಅವರೇ, ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸರಿದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, ಮುಖಂಡರೇ, ಕಾರ್ಯಕರ್ತರೇ, ಸಹೋದರ ಸಹೋದರಿಯರೇ, ನಾನೊಬ್ಬ ಚಿಕ್ಕ ವಯಸ್ಸಿನಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅನೇಕ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಬ್ಯಾನರ್ ಕಟ್ಟುವ ಮುಖಾಂತರ ಒಬ್ಬ ಕಾರ್ಯಕರ್ತನಾಗಿ ನನ್ನನ್ನು ಗುರುತಿಸಿದವರು ದಿವಂಗತ ಬಾಬು ಅಮೀನ್ರು ಹಾಗೂ ಬಾಂಬಿಲದ ಕುನ್ಯ ಅಬ್ದುಲ್ ಖಾದರ್ ಮತ್ತು ಜಿಂಡರಾಜ್ ಅರಿಗಾರ್. ಯಾಕೆಂದ್ರೆ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ನನ್ನ ಇಡೀ ಕುಟುಂಬ ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯನಾಗಲಿಕ್ಕೆ ಅವಕಾಶ ಆಗಿದೆ. ಯಾಕೆಂದ್ರೆ ನಮ್ಮ ಕುಟುಂಬದಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ 200ಕ್ಕಿಂತಲೂ ಹೆಚ್ಚು ಮನೆಗಳಿದೆ. ಅದರಲ್ಲಿ ಶೇಕಡ 95ಕ್ಕೂ ಹೆಚ್ಚು ಜನರು ನಮ್ಮ ಕುಟುಂಬದವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದೆ, ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಾಗಿದ್ದಾರೆ. ಯಾಕೆಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನು ಭೂ ಸುಧಾರಣೆ ತಂದು ನಮಗೆ ನಾವು ಏನು ದುಡಿಯುತ್ತಾ ಇದ್ದೇವೋ ಉಳುವವನೇ ಒಡೆಯ ಎಂಬ ಒಂದು ಕಾನೂನಿನ ಮುಖಾಂತರ ನಮ್ಮ ಇಡೀ ಕುಟುಂಬಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಶ್ರೀಮತಿ ಇಂದಿರಾ ಗಾಂಧಿ ಅವರ ಒಂದು ಕಾನೂನಿನಿಂದ ನಮಗೆ ಅನ್ನದ ಬಟ್ಟಲು ಮಾಡಿಕೊಂಡ ಪಕ್ಷ ಆ ಕಾಂಗ್ರೆಸ್ ಪಕ್ಷ. ನಿಮಗೆ ನಾನೊಂದು ಸಂತೋಷದ ವಿಷಯ ಹೇಳಲಿಕ್ಕೆ ಹೇಳ್ತೇನೆ. ಯಾಕಂದ್ರೆ ನಮ್ಮ ಕುಟುಂಬದಲ್ಲಿ 2016 ವಿಷಯದಲ್ಲಿ 3 ಜನ ನಮ್ಮ ಮನೆಯವರೇ ಇರಾ ಪಂಚಾಯತಿಯಲ್ಲಿ ತುಳಸಿ ಅವರು, ಅದೇ ರೀತಿ ಮಾನಿ ಪಂಚಾಯತ್ ಅಧ್ಯಕ್ಷರಾಗಿ ರಮಣಿ ಅವರು. ಬಹಳ ಬೇಸರದ ವಿಷಯ ಅಂದ್ರೆ ಕಾವಲ್ಪಾಡೂರು ಪಂಚಾಯತ್ ಅಧ್ಯಕ್ಷರಾಗಿ ಶ್ರೀಮತಿ ರೋಹಿಣಿ ಕುಂದರ್ ಆಗಿದ್ರು. ಅವರು ಒಳ್ಳೆಯ ಒಂದು ಇಡೀ ಪದ್ಮಶೇಖರ ಗೊತ್ತಿದೆ, ಇಡೀ ನಮ್ಮ ಕಾವಲ್ಪಾಡೂರು ಇರ್ಬೋದು, ಕಾವಲ ಮೂಡು ಇರ್ಬೋದು, ಇಡೀ 2 ಗ್ರಾಮದಲ್ಲಿ ಹೆಸರನ್ನು ಕಲಿಸಂತ ಆ ರೋಹಿಣಿ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದ್ರೆ ಅವರನ್ನು ನೆನೆಸುವಂತ ಕೆಲಸ ಆಗಿದೆ. ನನಗೆ ಯಾವಾಗಲೂ ನಾನು ಬೆಂಗಳೂರಲ್ಲಿ ಇದ್ರು ಫೋನ್ ಮಾಡಿದಾಗ ಅವ್ರು ನನಗೆ ಹೇಳ್ತಾ ಇದ್ರು, ಅಣ್ಣ ಕಾಂಗ್ರೆಸ್ ಮೂಲ ಒಂದ ಜವಳಿಯರ ಅಂಚಿನ ಚುಲ್ಲಿರನವರಿಗೆ ಫೋನ್ ಮಾಡ್ತು ಬರೋಣ ಅಣ್ಣ ಅಂತ ಅಷ್ಟೇ ಹೇಳಿದ್ರೆ ಅಷ್ಟು ಹೇಳಿದ್ರೆ ಸಾಕು, ಇಡೀ ನಮ್ಮ ಯುವಕರು ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷದಂತೆ ಹಿಂದಿದ್ರು. ಇನ್ನೊಂದು ನಾನು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಬೇಕಾದ್ರೆ 1987 ಬಡವರ ಬಂದು ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಾದಂತ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ಆಶೀರ್ವಾದದಿಂದ, ಅದೇ ರೀತಿ ನಮ್ಮ ನಾಯಕರಾದಂತ ಸನ್ಮಾನ್ಯ ರಮಾನಂದರವರ ಆಶೀರ್ವಾದದಿಂದ ನನಗೆ ವಿಜಯ ಬ್ಯಾಂಕಿನಲ್ಲಿ ಉದ್ಯೋಗ ಆಗುವಂತ ಒಂದು ಅವಕಾಶ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷದ 2 ನಾಯಕರಿಂದ ಹೇಳಲಿಕ್ಕೆ ನನಗೆ ಸಂತೋಷ ಪಡ್ತಾ ಇದ್ದೇನೆ. ನಾನು ಇವತ್ತು ಏನು
ಈ ವೇದಿಕೆಯಲ್ಲಿ ಬಂದು ನಿಂತಿದ್ದೇನೆ. ನನ್ನ ಅನ್ನದ ಬಟ್ಟಲನ್ನು ಕೊಟ್ಟಂತ ಆ ಕಾಂಗ್ರೆಸ್ ಪಕ್ಷ, ಆ ಇಬ್ಬರು ನಾಯಕರು, ಅದರಲ್ಲಿ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಸಹಕಾರ ಇದೆ ನನಗೆ ಕೊಟ್ಟಿದ್ದಾರೆ. ನಾನು 1987 ವಿಜಯ ಬ್ಯಾಂಕ್ನಲ್ಲಿ ಸೇವೆಗೆ ಸೇರ್ಪಡೆಗೊಂಡು 1985 ಇರ್ಬೋದು, 1989 ಇರ್ಬೋದು, 1994 ಇರ್ಬೋದು, 1998 ಇರ್ಬೋದು, 2008 ಇರ್ಬೋದು, 2013 ಇರ್ಬೋದು, 2018 8 ವಿಧಾನಸಭಾ ಚುನಾವಣೆ ಹಾಗೂ ಆಸ್ಕರ್ ಫರ್ನಾಂಡಿಸ್ ಅವರು ನಿಂತ ಸಂದರ್ಭ ಉಡುಪಿ ಲೋಕಸಭಾ ಕ್ಷೇತ್ರ, ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಚುನಾವಣೆ ಸ್ಪರ್ಧೆ ಮಾಡಿದಂತ ಉಡುಪಿ ಲೋಕಸಭಾ ಕ್ಷೇತ್ರ, ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ನಾನು ಆ ಒಂದು 31 ವರ್ಷಗಳ ಕಾಲ ಬ್ಯಾಂಕ್ ಅಲ್ಲಿ ಸೇವೆ ಮಾಡಿದ ಸಂದರ್ಭದಲ್ಲಿ ನಾನು ಏನಾದರೂ ಹೆಚ್ಚು ರಜೆ ಹಾಕಿದ್ರೆ ಅದು ಸನ್ಮಾನ್ಯ ರಮಾನಾಥ್ರಾಯವರ ಚುನಾವಣೆ ಇರ್ಬೋದು, ವಿನಯ್ ಕರ್ಕಮಸರ ಚುನಾವಣೆ ಇರ್ಬೋದು, ಅಥವಾ ಆಸ್ಕರ್ ಫರ್ನಾಂಡಿಸರ ಚುನಾವಣೆ ಇರ್ಬೋದು, ಅಥವಾ ಜನಾರ್ದನ್ ಪೂಜಾರಿ ಅವರ ಚುನಾವಣೆ ಇರ್ಬೋದು. ಖಂಡಿತವಾಗಿ ನಾನು ಒಂದು ಚುನಾವಣೆಯಲ್ಲಿ ಕನಿಷ್ಠ ಅಂದ್ರೆ 15-20 ದಿವಸ ಊರಿಗೆ ಬಂದು ನನ್ನಿಂದ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆ ಸೇವೆಯನ್ನು ಮಾಡಿದ್ದೇನೆ. ಯಾಕಂದ್ರೆ ನನಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ, ಉದ್ಯೋಗ ಕೊಟ್ಟಿದೆ, ಅದನ್ನು ನಡೆಸತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ನಾನು 31 ವರ್ಷಗಳ ಕಾಲ ವಿಜಯ ಬ್ಯಾಂಕ್ನಲ್ಲಿ ಸೇವೆ ಮಾಡುತ್ತಾ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸನ್ಮಾನ್ಯ ರಮಾನಾಥ್ರಾಯ್ ನನ್ನ ಹತ್ರ ಒಂದು ಮಾತು ಕೇಳಿದ್ರು. ಬೇಬಿ ಕುಂದರ್ರೆ ನನ್ನ 7 ವರ್ಷ ಇದಕ್ಕೆ ಸರ್ವಿಸ್ ಉಂಟು ಅಂತ ಹೇಳಿದ್ರು. ನಾನು ಹೇಳಿದೆ ನನಗೆ 4 ವರ್ಷ ಸರ್ವಿಸ್ ಉಂಟು ಅಂತ ಹೇಳಿದ್ರು. ಇರವಂತೆ ರಾಜಕೀಯ ಎಲ್ಲಿಯ ಉಂಡತೆ ಮರಳುಂಡತೆ ಇರ ರಾಜಕೀಯ ಬರ್ಪರ ಅಂತ ಕೇಳಿದ್ರು. ಆಗ ನಾನು ಹೇಳಿದೆ ಸರ್ ಈರು ಏನನ್ನು ಬರ್ಪಣ ಅಂತ ಕೇಳಿದೆ ಸರ್ ಯಾರು ದುಂಬೆ ಇತ್ತನೆ ಇರು ಪಣ್ಣಂದ್ರೆ ಯಾನು ಬರ್ಪ ಸಹಿಕ್ಕೆ ದಾದ ಹೊಡ್ಬಂಡೆ ಅಪ್ಪಗ ಹೇಳಿದ್ರು. ಅವರು ಯಾನು ನಮ್ಮ ಮಕ್ಕಳ ಜೊತೆ ಮಾತ ಕೇಳುವೆ ಪದ್ಮಾಕರ್ಷ ಜೈನ್ ಪದ್ಮಶೇಖರ್ ಜೈನರು ಪ್ರಕಾಶ್ ಶೆಟ್ರಿ ಅಬ್ಬಾಸ್ ಅಲಿ ನಮ್ಮ ಮೈಲಪ್ಸ್ ಅಲಿ ಅಣ್ಣ ಎಮ್ ಎಸ್ ಎಲ್ಲ ಸಾಧಾರಣ ಯುವಕರ ಹತ್ರ ಬೇಕಾದ ಕೇಳಿ ನನಗೆ ಹೇಳಿದ್ರು. ಯಾನು ಅಕ್ಕಳ ಕೇಂದ್ರೆ ಅಕ್ಕಲ್ ಪಂಡೇರು ಬೇಬಿ ಸೇರ್ ನಿಂಚಿನ ಬೇಬಿ ಇಪ್ಪುಂಡೆ ಕಾಂಗ್ರೆಸ್ ಸರ್ ಬರಡು ಅಂದ್ಕೊಂಡೆ. ನನ್ನ ಹತ್ರ ಮಾತು ಹೇಳಿದ್ರು. ಅವತ್ತೇ ನಾನು ನಿರ್ಧಾರ ಮಾಡಿದೆ ನನಗೆ 4 ವರ್ಷ ಅವಧಿ ಇದ್ರು. ಯಾವಾಗ ರಮಾನಾಥ್ರಾಯ್ ಅಂತ ಒಬ್ಬ ನನಗೆ ಅನ್ನ ಕೊಟ್ಟಂತ ವ್ಯಕ್ತಿ ನನ್ನ ಹತ್ರ ಆ ಒಂದು ಮಾತನ್ನು ಹೇಳಿದಾಗ ನಾನು ಒಂದು ವೇಳೆ ಬ್ಯಾಂಕಿನ ಆಸೆಯಲ್ಲಿ ನನಗೆ 1 ಲಕ್ಷ ಸಂಬಳ ಬಂದ್ರು ಅದನ್ನು ಮುಂದುವರಿಸಿಕೊಂಡು ಹೋಗಿದ್ರೆ ನಾನು ಮನುಷ್ಯನಾಗಿ ಇದ್ದು ಪ್ರಯೋಜನ ಇಲ್ಲ. ಅದರ ನಾನು ವಿಆರ್ಎಸ್ ಸ್ವಯಂ ನಿವೃತ್ತಿ ಕೊಟ್ಟು 4 ವರ್ಷ ಅಧಿಕಾರ ನನಗೆ ಅವಕಾಶ ಇದ್ರು ನಿವೃತ್ತಿ ಕೊಟ್ಟು ನಾನು ಸನ್ಮಾನ್ಯ ರಮಾನಾಥ್ರಾಯ್ ಅವರ ಜೊತೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿಲಿಕ್ಕೆ ನಾನು ಹೇಳಿದ್ದೇನೆ. ಆದ ಕೂಡಲೇ ನನ್ನನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿ ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಮಾಡಿದರು. ಈಗ ನನ್ನನ್ನು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತ ಸನ್ಮಾನ್ಯ ರಮಾನಾಥರಾಯ್ ಇರಬಹುದು, ಹರೀಶ್ ಕುಮಾರ್ ಇರಬಹುದು, ಆದರೂ ಇಲ್ಲೆಲ್ಲ ಸೇರಿದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕಾಂಗ್ರೆಸ್ ಪಕ್ಷದ ಮುಖಂಡರ ಆಶೀರ್ವಾದದಿಂದ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ, ಈ ಒಂದು ಜವಾಬ್ದಾರಿ ನನಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಏನು ಈ ಜವಾಬ್ದಾರಿ ಸಿಕ್ಕಿದ ಸಂದರ್ಭದಲ್ಲಿ ಮೊನ್ನೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ಮನೆಗೆ ಹೋಗಿ ನಾನು ಆಶೀರ್ವಾದವನ್ನು ಕೊಟ್ಕೊಂಡೆ. ಆಗ ಒಂದು ಮಾತು ಹೇಳಿದ್ರು, ಎನ್ನ ಪರವಾದ ಸನ್ಮಾನ್ಯ, ಯಾಕಂದ್ರೆ ಪೂಜಾರಿ ಸಾಹೇಬ್ ನನ್ನ ಮಾತು ಕೇಳಬೇಕು, ಎನ್ನ ಪರವಾದ ಇರೇನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂತ್ರಿರತ್ತ ಸನ್ಮಾನ್ಯ ರಮಾನಾಥ್ರಾಯ್ಗೆ ಎನ್ನ ಪರವಾದ ಅಭಿನಂದನೆ ಸಲ್ಲಿಸಲಿ ಎಂದು ಬಂದಿದೆ. ಇನ್ನೊಂದು ಮಾತು ಹೇಳಿದ್ರು, ಈತ್ ಬೇಲೆ ಮಲ್ತಿನ ರೈಕುಲು ಎಂಚ ಸೋತೀರ ಮಾರ್ರೆ ಆರು ಸೋತರೆ ಬಲ್ಲಿತ್ತಿರತ್ತ ಭಾರಿ ಅವಶೇಷ ಇಂಚಿನ ಮನುಷ್ಯನ ಸೋಪಿರತ್ತ ಅಂತ ಹೇಳಿದರು. ನಾನು ಇದನ್ನು ಯಾಕೆ ಹೇಳ್ತೇನಂದ್ರೆ ಕೆಲವರು ಮೊನ್ನೆ ಕಾಂಗ್ರೆಸ್ ಪಕ್ಷದಲ್ಲಿ ಸದನ 30 ವರ್ಷ ಕಾಂಗ್ರೆಸ್ ಪಕ್ಷ ಇದ್ದು
ಅನೇಕ ಸವಲತ್ತುಗಳನ್ನು ಪಡೆದು ಇವತ್ತು ಇನ್ನೂ ಹೆಚ್ಚಿನ ಅವಕಾಶಕ್ಕಾಗಿ ಬೇರೆ ಪಕ್ಷಕ್ಕೆ ಹೋಗಿದಾರಲ್ಲ, ಅವರು ಮಾಧ್ಯಮದ ಮುಖಾಂತರ ಕೊಡ್ತಾ ಇದ್ದಾರೆ. ಸನ್ಮಾನ್ಯ ಜನಾರ್ದನ ಪೂಜಾರ ಬಗ್ಗೆ ಹೇಳ್ತಾ ಇದ್ದಾರೆ, ಅದಕ್ಕೆ ನನಗೆ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ನಾವು ಹೋದಂತ ಸಂದರ್ಭದಲ್ಲಿ ಎಷ್ಟು ಪ್ರೀತಿಯಿಂದ ಆ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಆಗ್ಲಿ, ಕಾಂಗ್ರೆಸ್ ಪಕ್ಷದ ಮುಖಂಡರ ಬಗ್ಗೆ ಆಗಿ ಅವ್ರು ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತದೆ. ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ನಮ್ಮ ಕಾರ್ಕಳದ ಶಾಸಕರಾದಂತ ಗೋಪಾಲ್ ಪಂಡ್ಯ ಅವರು ಹೇಳಿದಂತೆ ನಮ್ಮಲ್ಲಿ ಯಾವುದೇ ರೀತಿಯ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯ ಅಭಿಪ್ರಾಯಗಳು ಬೇರೆ ಇದ್ರೆ ಅದೆಲ್ಲವನ್ನು ಬದಿಗಿಟ್ಟು ನಾವು ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್, ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಸಿಪಾಯಿಗಳು, ಕಾಂಗ್ರೆಸ್ ಪಕ್ಷದ ಶಕ್ತಿಗಳೆಂಬ ಭಾವನೆಯಿಂದ ಮುಂದಿನ ದಿನ ಬರತಕ್ಕಂತ ಲೋಕಸಭಾ ಚುನಾವಣೆ ಏನಿದೆ ನಾವೆಲ್ಲರೂ ಒಟ್ಟಾಗಿ, ಯಾಕಂದ್ರೆ ನಮಗೆ ಕಳೆದ 30 ವರ್ಷಗಳಿಂದ ಈ ಮಂಗಳೂರು ಲೋಕಸಭಾ ಕ್ಷೇತ್ರ ಬಡವಾಗಿದೆ, ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ. ಕೇವಲ ಜಿಲ್ಲೆಗೆ ಬೆಂಕಿ ಕೊಡ್ತಾರೆ, ರಾಜ್ಯಕ್ಕೆ ಬೆಂಕಿ ಕೊಡ್ತಾರೆ ಎಂಬ ಮಾತನ್ನು ಮಾತ್ರ ಹೇಳ್ತಾರಲ್ಲದ್ರೆ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಲ್ಲ. ನಿರುದ್ಯೋಗ ಸಮಸ್ಯೆ ಬಹಳ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಈ ಮಂಗಳೂರು ಲೋಕಸಭಾ ಕ್ಷೇತ್ರ ಇರ್ಬೋದು, ಉಡುಪಿ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆವಂತಹ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡಬೇಕು. ದಯವಿಟ್ಟು ನಾನು ನಿಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಳ್ತೇನೆ, ನಾನು ಮತ್ತು ಸುದೀಪ್ ಕುಮಾರ್ ಶೆಟ್ಟರ್ ಅವರು ಅಧ್ಯಕ್ಷರಾಗಿದ್ದೇವೆ. ನಾವು ಏನಾದರೂ ತಪ್ಪಿ ಹೋದ್ರೆ ಎಲ್ಲಾದರೂ ಹೆಚ್ಚು ಕಡೆ ಮಾಡಿಕೊಂಡ್ರೆ ಖಂಡಿತವಾಗಿ ನೇರವಾಗಿ ನಮಗೆ ಫೋನ್ ಮುಖಾಂತರ ಹೇಳ್ತಾ ಸರ್ ನೀವು ತಪ್ಪು ಮಾಡ್ತಿದ್ರ ಇದನ್ನು ಸರಿ ಮಾಡಿ ಅಂತ ಹೇಳಿ ಖಂಡಿತವಾಗಿ ನಾವು ತಲೆಬಾಗಿ ನಿಮ್ಮ ಮಾತನ್ನು ನಿಮ್ಮ ಸಲಹೆಯನ್ನು ಕೇಳುವಂತ ಶಕ್ತಿ ನಮ್ಮ ಇಬ್ಬರಲ್ಲಿ ಕೂಡ ಇದೆ. ಖಂಡಿತವಾಗಿ ನಾವೆಲ್ಲರೂ ಒಟ್ಟಾಗಿ ಹೋಗೋಣ ಎಂಬ ಮಾತನ್ನು ಹೇಳುತ್ತಾ ಮೊನ್ನೆ ಒಬ್ಬರು ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಮೇಲೆ ಚಾಲೆಂಜ್ ಮಾಡ್ತಾ ಇದ್ದಾರೆ, ಅವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. 30 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಇತ್ತೀಚೆಗೆ ಬಿಜೆಪಿಗೆ ಹೋಗಿ ಅಲ್ಲಿ ಅವರು ಅರ್ಥ ಮಾಡಿಕೊಳ್ಬೇಕು. ತಾವು ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಟ್ಯಾರಿಸ್ ಮನೆಗೆ ಕಲ್ಲು ಹೊಡೆಯುತ್ತಾ ಇದ್ದೀರಾ, ಗಾಜಿನ ಮನೆಯಲ್ಲಿ ಕೂತ್ಕೊಂಡು ನೀವು ಟ್ಯಾರಿಸ್ ಮನೆಗೆ ಕಲ್ಲು ಹೊಡೆಯುತ್ತಾ ಇದ್ದೀರಾ. ಒಂದು ವೇಳೆ ಟ್ಯಾರಿಸ್ ಮನೆಯವರು ಆ ಕಲ್ಲನ್ನು ಹಿಡಿದು ವಾಪಸ್ ಹೊಡೆದ್ರೆ ನಿಮ್ಮ ಗಾಜಿನ ಮನೆ ಹೊಡೆದು ಹೋಗ್ಬಹುದು. ನೀವು ಜಾಗೃತರಾಗಿ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಆಗಲಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಆಗಲಿ, ಅವಹೇಳನ ಮಾಡೋದಾಗಲಿ, ನೀಚ ಶಬ್ದದಲ್ಲಿ ಮಾತಾಡೋದನ್ನು ಇವತ್ತೇ ನಿಲ್ಲಿಸಬೇಕು. ಇಲ್ಲದಿದ್ರೆ ಕಾಂಗ್ರೆಸ್ ಮತ್ತೆ ಎಲ್ಲ ನಾವು ಏನಿದ್ದೇವೆ ಇಡೀ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಎದ್ದೇಳುತ್ತೆ. ಜಾಗೃತರಾಗಿ ಜಾಗೃತರಾಗಿ, ಯಾಕಂದ್ರೆ ನಮ್ಗೆ ತಾಳ್ಮೆ ಇದೆ. ಸನ್ಮಾನ್ಯ ರಮಣತನರು ಎಷ್ಟು ತಾಳ್ಮೆ, ಏನೇ ಮಾತು ಹೇಳಿದ್ರು ಬಂಟ್ ಸಂಘದಲ್ಲಿ ಒಂದು ಕಾರ್ಯಕ್ರಮ ಆದಾಗ ಸನ್ಮಾನ್ಯ ರಮಣತ್ರಯವರನ್ನು ಸತ್ತು ಹೋದಂತ ಒಂದು ಮಾತನ್ನು ಹೇಳಿದ್ರು. ಅವರ ಆ ಹೇಳಿದಂತ ಅವರ ಒಂದು ಅವಸ್ಥೆ ಎಲ್ಲಿ ನಿಂತಿದೆ, ಈಗ ಎಲ್ಲಿದ್ದಾರೆ ಅವರು? ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಕಾರ್ಯಕರ್ತರೇ ನಿಮ್ಮೊಟ್ಟಿಗೆ ಇಡೀ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಹಾಗೂ ಪಾಣೆಮಂಗಲು ಬ್ಲಾಕ್ ಕಾಂಗ್ರೆಸ್ ಇದೆ, ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ನಿಮ್ಮ ಜೊತೆ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಹೆದರುವಂತ ಪ್ರಶ್ನೆ ಇಲ್ಲ. ನಾವು ಮುಂದೆ ಹೋಗೋಣ, ಬರುವ ಯಾವುದೇ ಚುನಾವಣೆ ಇರಲಿ ಆ ಚುನಾವಣೆಯಲ್ಲಿ ಗೆಲ್ಲುವಂತ ಕೆಲಸಕ್ಕೆ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ. ಎಲ್ಲರಿಗೂ ಬಹಳ ಮುಖ್ಯ, ಮತ್ತೊಮ್ಮೆ ಮಗದೊಮ್ಮೆ ನನಗೆ ನೀವು ಒಂದು ಬ್ಲಾಕ್ ಕಾಂಗ್ರೆಸ್ ಇವತ್ತೊಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕಾರ ಕೊಟ್ಟಿದ್ರ, ನಿಮಗೆ ಹೃದಯ ತುಂಬಿದ ಧನ್ಯವಾದ ಅರ್ಪಿಸ್ತಾ, ಬಹಳ ಮುಖ್ಯವಾಗಿ ಪತ್ರಕರ್ತರಿದ್ದೀರ, ಪತ್ರಕರ್ತರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ಸಾಗದೆ ಅದು ಮಾಧ್ಯಮ ಮಿತ್ರ ಇರ್ಬೋದು ಅಥವಾ ದೃಶ್ಯ ಮಾಧ್ಯಮ ಮಿತ್ರ ಇರ್ಬೋದು, ನೀವು ಕೂಡ ಪ್ರಚಾರ ಕೊಟ್ಟರಿಂದ ನಮಗೆ ಇವತ್ತು ಹೆಚ್ಚಿನ ಕಾರ್ಯಕರ್ತರು ಬರಲಿಕ್ಕೆ ಅವಕಾಶ ಆಗಿದೆ. ನಿಮಗೂ ಕೂಡ ವಂದಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ವೇದಿಕೆ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸ್ತಾ ಬಂದಂತ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನಾನು ನಿಮ್ಮಲ್ಲಿ ವಿನಂತಿ ಅಷ್ಟೇ. ನಾವು ಯಾವುದಕ್ಕೂ ಭಯ ಪಡುವಂತ ಅವಕಾಶ ಇಲ್ಲ. ನಿಮ್ಮ ಜೊತೆ ಇಡೀ ನಾಯಕರಿದ್ದಾರೆ. ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಹಾಗೂ ಪಾಣೆಮಂಗಲ ಬ್ಲಾಕ್ ಕಾಂಗ್ರೆಸ್ ನಿಮ್ಮ ಹಿಂದೆ, ನೀವು ಮುಂದಕ್ಕೆ ನಡೆಯಿರಿ. ಮುಂದಿನ ದಿನ ನಿಮಗೆ ವಂದಿಸ್ತಾ ನನ್ನೆರಡು ಮಾತನ್ನು ಜಯ ಹೇ ಜೈ ಕಾಂಗ್ರೆಸ್.
ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ. ತತ್ವ ಸಿದ್ಧಾಂತಗಳ ಬಗ್ಗೆ ಮಾತನಾಡುವ ಬಿಜೆಪಿ ಸಂಸದ ಲಲಿತ್ ಕುಮಾರ್ ಕಟೀಲ್ ರವರು ಚಪ್ಪಲಿ ಹಾಕಿಕೊಂಡು ಶಬರಿಮಲೆ ಯಾತ್ರೆಯನ್ನ ಮಾಡಿದ್ದಾರೆ. ಅವರಿಂದ ಸಂಸ್ಕೃತಿಯನ್ನ ಕಲಿಯುವ ಅವಶ್ಯಕತೆ ನಮಗೆ ಇಲ್ಲ, ಸಂಸ್ಕಾರವನ್ನ ಕಲಿತಿದ್ದೇವೆ. ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದೀಗ ಮತ್ತು ಬಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರುಗಳ ಪದಗ್ರಹಣ ಸಮಾರಂಭದ ಕಾರ್ಯಕರ್ತರ ಸಮಾವೇಶದ ಸಮಾರಂಭದ ಅಧ್ಯಕ್ಷರಾದ ನನ್ನ ನಾಯಕರಾದ ಶ್ರೀಮಾನ್ ರಮಣಾಥ ರೈಯವರೇ, ನನ್ನ ರಾಜ್ಯಕ್ಕೆ ಬರುವಂತ ಹೇಳಬಹುದು ವಿನಯ್ ಕುಮಾರ್ ಸೊರಕೆ ಅವರೇ, ಹಾಗೂ ಕಾರ್ಕಳ ಕ್ಷೇತ್ರದ ಮಾಜಿ ಶಾಸಕರಾದ ಗೋಪಾಲ್ ಭಂಡಾರಿಯವರೇ, ಎಂ ಎಸ್ ಮಹಮ್ಮದ್ ರವರೇ, ಬಿ ಎಚ್ ಖಾದರ್ ರವರೇ, ಮಮತಾ ಗಟ್ಟಿಯವರೇ, ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಿಥುನ್ ರೈ ಅವರೇ, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಾಸ್ ಖರ್ಗೆ ಅವರೇ, ಶೇಖರ್ ಕುಕ್ಕೇಡಿ ಅವರೇ, ಶಾಲೆ ಪಿಂಟರ್ ಅವರೇ, ಪದ್ಮನಾಭರಯ್ಯ ಅವರೇ, ಪಿಯೂಸ್ ರೋಡ್ರಿಗಸರೇ, ಹಾಗೂ ವೇದಿಕೆಯಲ್ಲಿ ಸೇರುವಂತಹ ಎಲ್ಲ ಅಗ್ರಗಣ್ಯ ನಾಯಕರೇ, ಹಾಗೂ ವೇದಿಕೆಯ ಮುಂದೆ ಸೇರಿರುವ ನನ್ನ ಆತ್ಮೀಯ ಮಿತ್ರರೇ, ಬಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತನ ವಹಿಸಿಕೊಂಡ ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಆಡಲು ಸಂತೋಷ ಪಡ್ತಿದ್ದೇನೆ. ಮತ್ತು ಈ ಜವಾಬ್ದಾರಿಯ ಸ್ಥಾನವನ್ನು ವಹಿಸಿದ ಪಕ್ಷದ ರಾಜ್ಯಾಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ, ಸಂಬಂಧಪಟ್ಟ ಎಲ್ಲ ನಾಯಕರುಗಳಿಗೆ, ವಿಶೇಷವಾಗಿ ನಮ್ಮೆಲ್ಲರ ನಾಯಕರು ಹಿರಿಯರು ಆದ ಬೆಲ್ಲಿಪ್ಪಾಡಿ ರಮಣಾತ್ರಯ್ಯ ಅವರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಜೀವನದಲ್ಲಿ 1992 NSU ಸೇರ್ಪಡೆಗೊಂಡ ನಾನು ಸದಸ್ಯನಾಗಿ ದುಡಿದ ಅನುಭವ ಮತ್ತು ನಾನು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಪುತ್ತೂರು ಸೈಂಟ್ ಫಿಲ್ಮಿನ ಕಾಲೇಜಿನ ವಿದ್ಯಾರ್ಥಿ ನಾಯಕನಾದ ಸಂದರ್ಭ, ಆ ಸಂದರ್ಭ ನನ್ನ ಮತ್ತು ಎದುರಾಳಿ ಅಶೋಕ್ ಭಟ್ ABP ಅಶೋಕ್ ಭಟ್ ಅವರ ಚುನಾವಣೆ ಆಗಿರಲಿಲ್ಲ, ವಿನಯ್ ಕುಮಾರ್ ಸೊರಕೆ ಮತ್ತು ಸದಾನಂದ ಗೌಡ ಅವರ ಪ್ರತಿಷ್ಠೆಯ ಕಣವಾಗಿತ್ತು. ಈ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ನನ್ನ ಬೆನ್ನು ತಟ್ಟಿ ಸಹಕರಿಸಿದರು. ಒಂದು ಹಂತದಲ್ಲಿ ನಾನು ಚುನಾವಣೆಯಿಂದ ಹಿಂದೆ ಸರಿಯುವ ಸಂದರ್ಭ ಕೂಡ ಬಂತು. ಆ ಸಮಯದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ನಮ್ಮ ಮಾನಿಗೆ ಯಾವುದೇ ಭೇಟಿಯ ಸಂದರ್ಭದಲ್ಲಿ ನನ್ನ ತಾಯಿ ಹೇಳಿದ್ರು ಅವರು ಓಟಿಗೆ ನಿಲ್ಲುದು ಬೇಡ, ಸಮಸ್ಯೆ ಆಗಬಹುದು ಅಂತ. ಆದರೆ ವಿನಯ್ ಕುಮಾರ್ ಸೊರಕೆ ಅವರು ಆ ನನ್ನ ತಾಯಿಗೆ ಧೈರ್ಯ ತುಂಬಿ ಅವರು ನಿಲ್ಲಿ ಅವರೊಟ್ಟಿಗೆ ನಾವಿದ್ದೇವೆ ಅಂತ ಮಾತನ್ನು ತಾಯಿಯವರಿಗೆ ಹೇಳಿದರು. ಆ ಸಂದರ್ಭದಲ್ಲಿ ನಾನು ಎದೆಗುಂದದೆ ಆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆ ಚುನಾವಣೆಯಲ್ಲಿ ಭರ್ತಿಯಾಗಿ ಜಯ ಬಯಸಿ NSU ಗೆಲುವಾಗಿತ್ತು 1996 ಚುನಾವಣೆ. ವೃತ್ತಿ ಜೀವನದಲ್ಲಿ ನಾನು ಕೃಷಿಕನಾಗಿ ಉದ್ಯಮಿಯಾಗಿ ಗುರುತಿಸಿಕೊಂಡಾಗ ಸಾಮಾಜಿಕ ಬದುಕಿನ ಕಡೆಗೂ ನನ್ನ ಒಲ ಆಯಿತು. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಮಾತ್ರವಲ್ಲದೆ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಕೊಳ್ಳುವ ಅವಕಾಶ ನನ್ನ ಪಾಲಿಗಾಯಿತು. 2007 ನನ್ನ ಸಹೋದರರಾದ ಬಾಲಕೃಷ್ಣ ಅವರ ಸಹಕಾರದಿಂದ, ನಮ್ಮ ಮಾಜಿ ಸಚಿವರಾದ ರಮಣಾಥ ಇವರ ಪ್ರೇರೇಪಣೆಯಿಂದ ನನಗೆ 2007 ಮಾನಿ ಗ್ರಾಮ ಪಂಚಾಯತಿಗೆ ಸ್ಪರ್ಧಿಸುವ ಅವಕಾಶ ನನ್ನ ಪಾಲಿಗೆ ಕಾಂಗ್ರೆಸ್ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಆ ಚುನಾವಣೆಯನ್ನು ಎದುರಿಸಿ ಆ ಚುನಾವಣೆಯಲ್ಲಿ ನಾನು ಯಶಸ್ವಿಯಾಗಿ ಬರ್ತೀರಿ ಜಯಗಳಿಸಿರೊಂದಿಗೆ ಗ್ರಾಮ ಪಂಚಾಯತ್ ಸದಸ್ಯನಾದ 2010 2014 ಮತ್ತೊಮ್ಮೆ ರಮಣಾತ್ರಯ್ಯವರು ನನಗೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶವನ್ನು ಕೊಟ್ಟರು. ಆ ಸ್ಪರ್ಧೆಯಲ್ಲಿ ನಾನು ಯಶಸ್ವಿಯಾದೆ, ಮತ್ತೊಮ್ಮೆ ಮಾನಿ ಗ್ರಾಮ ಪಂಚಾಯತ್ನ ಸದಸ್ಯನಾದ. ನಾನು ಮಾನಿ ವಲಯ ಪಂಚಾಯತ್ ವಲಯ ಕಾಂಗ್ರೆಸ್ನ ಸದಸ್ಯನಾಗಿ ಸಕ್ರಿಯವಾಗಿ ದುಡಿದು ಮಾನಿ ಮಟ್ಟದಲ್ಲಿ ನಾನು ಪಕ್ಷವನ್ನು ಸಂಘಟನೆ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿರುತ್ತೇನೆ. ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಒಲವಿದ್ದ ನನಗೆ ಪ್ರಸ್ತುತ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಪದಾಧಿಕಾರಿಯಾಗಿ ದೊರೆಯುವ ಅವಕಾಶವೂ ಆಯಿತು. ಅಲ್ಲದೆ ಸಾಮಾಜಿಕವಾಗಿ ಬಹಳ ಜನರ ಸಂಪರ್ಕವನ್ನು ಗಳಿಸಲು ನನ್ನ ಊರಿನ ಮಾನಿ ಯುವಕ ಮಂಡಳದ ಅಧ್ಯಕ್ಷನಾಗಿ ಕಳೆದ 10 ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ಓರ್ವ ಸಾಮಾನ್ಯ ವ್ಯಕ್ತಿಯಾಗಿ ಜೀವನ ಮಾಡುತ್ತಿದ್ದ ನಾನು ಈ ಸ್ಥಾನಕ್ಕೆ ತಲುಪಬೇಕಾದರೆ ತಾವೆಲ್ಲರೂ ನನಗೆ ತೋರಿಸಿದ ಪ್ರೀತಿಯಿಂದ ಸಾಧ್ಯವಾಯಿತು ಎಂದು ನಾನು ಭಾವಿಸುತ್ತೇನೆ.
ಪಕ್ಷ ನನಗೆ ಬ್ಲಾಕ್ ಅಧ್ಯಕ್ಷರ ಜವಾಬ್ದಾರಿ ನೀಡಿದೆ. ಪಕ್ಷದ ಋಣ ನನಗಿದೆ. ಸಾಗರದಟ್ಟು ವ್ಯಾಪ್ತಿಯ ಪಕ್ಷ ನಮ್ಮದು. ದೇಶದಲ್ಲಿ ಹಲವಾರು ಹಿನ್ನೆಲೆ ಇರುವ ಪಕ್ಷ ನಮ್ಮದು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪಕ್ಷ ನಮ್ಮದು. ಹಲವು ತ್ಯಾಗಗಳನ್ನು ಮಾಡಿದ ಪಕ್ಷ ನಮ್ಮದು. ಈ ಪ್ರತಿಷ್ಠಿತ ಪಕ್ಷದಲ್ಲಿ ಗುರುತಿಸಿಕೊಂಡ ನಾವು ನೀವೆಲ್ಲರೂ ಧನ್ಯ ಎಂದು ಎಂದುಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಜವಾಬ್ದಾರಿಯಿಂದ ದುಡಿಯಬೇಕಾಗಿದೆ. ಪಕ್ಷವನ್ನು ಬಲಿಷ್ಠಗೊಳಿಸಬೇಕಾಗಿದೆ. ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನ್ನೋದಕ್ಕಿಂತ ನಾನು ನಿಮ್ಮಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿಯುತ್ತೇನೆ. ಕಾಣೆಮಂಗಲೂರು ಬ್ಲಾಕ್ ಎನ್ನುವುದು ಜಿಲ್ಲೆಯಲ್ಲಿ ಗುರುತಿಸಿಕೊಂಡ ಪ್ರತಿಷ್ಠಿತ ಬ್ಲಾಕ್. ಈ ಬ್ಲಾಕ್ಗೆ ಹಲವಾರು ಅಧ್ಯಕ್ಷರು ಆಗಿ ಹೋಗಿದ್ದಾರೆ. ಅದರಲ್ಲಿ ಇಂದಿನ ಅವಧಿಯ ಅಬ್ಬಾಸ್ ಆಲಿಯವರು, ಹಾಗೆ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೈಲಪ್ಪ ಸಾಲಿಯನ್, ಕಳೆದ 8 ವರ್ಷಗಳ ಅಧ್ಯಕ್ಷರಾಗಿ ಅವರು ಪಕ್ಷವನ್ನು ಮುನ್ನಡೆಸಿದ್ದಾರೆ. ಮುಂದೆಯೂ ಅವರ ಸಹಕಾರ ನಮಗೆ ಬೇಕು ಎಂದು ಮತ್ತು ಅವರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಅವರ ಮಾರ್ಗದರ್ಶನ ನಮಗೆ ಇರಲಿ ಎನ್ನುವ ಆಶಯದೊಂದಿಗೆ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿಯುತ್ತೇನೆ. ಪಕ್ಷಕ್ಕಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಪಕ್ಷವನ್ನು ಸಂಘಟಿಸಿನೆಂದು ಈ ಮೂಲಕ ನಿಮ್ಮ ಮುಂದೆ ಪ್ರಮಾಣೀಕರಿಸುತ್ತೇನೆ. ನಾವೆಲ್ಲರೂ ನಂಬುವ ಸಮಸ್ತ ದೈವದೇವರ ಆಶೀರ್ವಾದ ನಮಗಿರಲಿ ಮತ್ತು ನಮ್ಮ ನಾಯಕರಾದ ಶ್ರೀಮಾನ್ ರಮಣಾತ್ರೇಯವರ ಮಾರ್ಗದರ್ಶನ ಸದಾ ಇರಲಿ ಎನ್ನುವ ಆಶಯದೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಅಧ್ಯಕ್ಷರುಗಳಾಗಿ ನಿಭಾಯಿಸಿದಂತ ಮೈಲಪ್ಪ ಸಾಲಿಯಾನ್ ಹಾಗೂ ಅಬ್ಬಾಸ್ ಆಲಿ ಅಧ್ಯಕ್ಷರುಗಳು ಕೂಡ ಸಾಮಾನ್ಯ ಕೃಷಿ ಕುಟುಂಬದಿಂದ ಜನಿಸಿ ಬಂದವರು, ಬೆಳೆಸಿದವರು. ಕಳೆದ 8 ವರ್ಷಗಳಿಂದ ಶ್ರೀ ರಮಾನಾಥರಯ್ಯನ ಪರಿಣಾಮವಾಗಿ ಮೈಲಪ್ಪ ಸಾಲಿಯಾನ್ ಅವರು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾಗಿ ಕೂಡ ಕಡೆಗಣಿಸುವುದಿಲ್ಲ. ಯಾರಲ್ಲಿ ಸಾಮರ್ಥ್ಯ ಇದೆ, ಯಾರಲ್ಲಿ ಅವಕಾಶ ಇದೆ, ಅಲ್ಲದೆ ಚುನಾವಣೆಗಳಲ್ಲಿ ದುಡಿಯುತ್ತಾ ಎಲ್ಲರ ಪ್ರೀತಿಗೆ ಪಾತ್ರರಾದವರು. ಮಹೇಶವನ್ನು ಸಮರ್ಥವಾಗಿ ಮುನ್ನಡೆಸಿದ್ದಾರೆ. ಮುಂದಿನ ಭವಿಷ್ಯ ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಶಾಲನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಅವರಿಗೂ ಕೂಡ ಶಾಲು ಹೊದಿಸಿ ಗೌರವ ಹಾರಾರ್ಪಣೆ ಮಾಡಿ ಗೌರವಿಸುವರು. ದಯವಿಟ್ಟು ತಕ್ಷಣ ಆದಷ್ಟು ಬೇಗ ಬೇಗ ಮಣಿ ಮಣಿ ಗ್ರಾಮ ಪಂಚಾಯತ್ನ ಹಿರಿಯ ಸದಸ್ಯರಾದ ಇಬ್ರಾಹಿಂ ಕೆ ಮಾಡಿ ಇವರು ವೇದಿಕೆಗೆ ಬಂದು ಇರುವರು ಅಧ್ಯಕ್ಷರುಗಳಿಗೆ ಹಾರಾರ್ಪಣೆ ಮಾಡಿ ಗೌರವಿಸಲಿಕ್ಕಿದ್ದಾರೆ. ನಿರ್ಗಮನ ಅಧ್ಯಕ್ಷರುಗಳಿಗೆ ದಯವಿಟ್ಟು ಚಪ್ಪಾಳೆಯ ಶಬ್ದ ಬೇಕು. ಎದ್ದು ನಿಂತು ಇರುವರು ನಿರ್ಗಮನ ಅಧ್ಯಕ್ಷರುಗಳನ್ನ ಗೌರವಿಸಬೇಕು. ಕಳೆದ 8 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ನಮ್ಮ 2 ಬ್ಲಾಕ್ಗಳನ್ನ ಮುನ್ನಡೆಸಿದವರು, ಸಮರ್ಥವಾಗಿ ಮುನ್ನಡೆಸಿದವರು, ಪಕ್ಷಕ್ಕಾಗಿ ತ್ಯಾಗ ಮಾಡಿದವರು, ತಮ್ಮ ಜವಾಬ್ದಾರಿ ಏನು ಎನ್ನುವುದನ್ನ ಅರಿತು ದುಡಿದವರು ಇರುವರು ನಿರ್ಗಮನ ಅಧ್ಯಕ್ಷರುಗಳು ಮೈಲಪ್ಪ ಸಾಲಿಯಾನ್ ಹಾಗೂ ಅಬ್ಬಾಸ್ ಅಲಿಯವರು. ಇವರಿಗೆ ದೈವದೇವರ ಆಶೀರ್ವಾದ ಸದಾ ಇರಲಿ ಎನ್ನುವ ಆಶೀರ್ವಾದ. ಕಾರ್ಯಕರ್ತರ ಯಾನ ಹೆಚ್ಚಿಗೆ ಪಾತ್ರಿ ಅಧ್ಯಕ್ಷ ಸ್ಥಾನದವರು ಬಹಳ ದೂರದ ಕೊಪ್ಪಡ್ದು ಸುಧೀರ್ ಕುಮಾರ್ ಬೈದರು ಕಾರಣ ಕೆಲವು ಪಾತ್ರಗಳು ಬಹಳ ತಿರ್ಲದ ಪಾತ್ರಗಳು ನಿಕ್ಕ ರಾಜ್ಯಕ್ಕೆ ಭವಿಷ್ಯತ್ತಿದೆ. ನಿಕ್ಕ ಹಲ್ಲಿಗೆ ಪೋನಾಗ ಬೇತೆ ಭಾಗವು ಪೋನಾಗ ಆ ಮಹತ್ವದ ವಿಷಯವನ್ನು ಮಾತ್ರ ನಿಕ್ಕ ಪೇಜಿದು ಜನಕ್ಕಳಿಗೆ ಎದುರು ಪಂಪನಂಚಿನ ವಿಶೇಷ ಪಾತ್ರನು ಆರು ಪಣರೊಳ್ಳಿದ್ರು ಅಯ್ಯನ ಮಾತ ನಿಕ್ಕಲು ಕೆಬಿಕೊರ್ದು ಕೇನೋಡು ಅಯ್ಯನ ಜೀರ್ಣಿಸವಡು ನಿಕ್ಕಲ ಐನ್ ನೋಟು ಮಲ್ಪಡು ಐನ್ ನೋಟು ಮಲ್ತದೆ ಅಯ್ಯನ ಜನಸಾಮಾನ್ಯರಿಗೆ ತಿರುಪವನ ಕೆಲಸ ಮಲ್ಪಡು 10 ನಿಮಿಷ 15 ನಿಮಿಷ ಮಾತಿರಲ್ಲ ದಯ ಮಲ್ತದೆ ಎಡ್ಬೇಕ ಒಣಸು ಮಲ್ತದೆ ಮಾತಿರಲ್ಲ ಪೂಡು ನಿಕ್ಕಲ ವಿನಂತಿ ಮಲ್ತದೆ ಪಾತ್ರ ಮುತ್ತೈ ಮಲ್ಪ ಐತೆ ಸುಧೀರ್ ಕುಮಾರ್ ಆರು ಪಾತ್ರ ಮನತ್ರಯ್ಯವರೇ ಮಾಜಿ ಸಚಿವರು ನಮ್ಮೆಲ್ಲ ಮಾರ್ಗದರ್ಶಕರು ಆದಂಥ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕ್ಷೇತ್ರಕ್ಕೆ ವಿಶೇಷವಾದ ಮುತುವರ್ಜಿಯನ್ನು ಕೊಟ್ಟಿರ್ತಕ್ಕಂಥ ಶ್ರೀ ಗೋಪಾಲ್ ಭಂಡಾರಿ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಯೂತ್ ಕಾಂಗ್ರೆಸ್ ಮಿಥುನ್ ರೈ ಸಿಕ್ ಮಾಡಲಿಕ್ಕೆ ಇಲ್ಲ ಹೆಸರು ಹೇಳಲಿಲ್ಲ ಅಂತೆ ನಾನೊಂದು 15-20 ನಿಮಿಷಗಳ ಕಾಲ ಮಾತಾಡ್ತೀನಿ. ನನಗೆ ಮಾತಾಡಬೇಕಾದ್ರೆ ಯಾರಾದ್ರೂ ಹಿಂಗೆ ನಿಂತ್ಕೊಂಡಿದ್ರೆ ಭಾರಿ ಬೇಜಾರಾಗುತ್ತೆ, ಅವ್ರ ಕಾಲು ಸೋತು ಬರುತ್ತೆ ಅಂತಲ್ಲ ನನಗೆ ನೋವಾಗುತ್ತೆ. ಆದ್ದರಿಂದ ದಯವಿಟ್ಟು ನೀವು ಇಲ್ಲಿ ಬಂದು ಕೂತ್ರೆ ನಾನು ಮಾತಾಡಿದ್ದಕ್ಕೆ ಬೆಲೆ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಹೇಳಿ ಕೇಳಿ ನಾನು ನ್ಯಾಯವಾದಿ, ನೀವು ಕೂತು ಕೇಳಿದ್ರೆ ಫೀಸ್ ಇಲ್ಲ, ನಿಂತು ಕೇಳಿದ್ರೆ ಫೀಸ್ ತಗತ್ತೆ. ದಯವಿಟ್ಟು ಬನ್ನಿ,
ಅದಾದ್ಮೇಲೆ ನಿಮ್ಮ ನಾಯಕರುಗಳು ಎಲ್ಲ ಮಾತಾಡೋರಿದ್ದಾರೆ, ಅಷ್ಟು ಮಾತುಗಳನ್ನ ನೀವು ಕೇಳೇ ಹೋಗ್ಬೇಕು. ಕಾಂಗ್ರೆಸ್ಗೆ ಸಣ್ಣ ಮಟ್ಟದ ಕೊರತೆ ಆಗಿದ್ದೇ ಇದು, ಮತ್ತೇನು ಸಮಸ್ಯೆ ಏನಿಲ್ಲ. ಸ್ನೇಹಿತರೆ, ನಾನು ಮೊನ್ನೆ 26ನೇ ತಾರೀಕಿನ ದಿನ ನಡಿಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಯೋಚನೆ ಮಾಡಿದ್ದೆ. ಆ ನವೆಂಬರ್ 26ನೇ ತಾರೀಕು ಈ ದೇಶದ ಇತಿಹಾಸದ ಮಟ್ಟಿಗೆ ಭಾರಿ ದೊಡ್ಡದಾದಂತಹ ಒಂದು ಮಹತ್ವವಾದಂತಹ ದಿನ. ಯಾರಾದರೂ ಯೂತ್ ಕಾಂಗ್ರೆಸ್, ವಯಸ್ಸಿನವರು ಹೇಳಬೇಕಾಗಿದ್ದಿಲ್ಲ, ಯೂತ್ ಕಾಂಗ್ರೆಸ್ನವರು ಯಾರಾದರೂ ಮೊನ್ನೆ ನವೆಂಬರ್ 26ನೇ ತಾರೀಕು ನಮ್ಮ ಬೇಬಿ ಕುಂದರ್ ಮತ್ತು ಸುದೀಪ್ ಕುಮಾರ್ ಶೆಟ್ಟಿ ಅಧಿಕಾರ ಸ್ವೀಕಾರ ಮಾಡುವ ದಿನ ಇಂಥ ಕಾರಣಕ್ಕೆ ಮಹತ್ವವಾದದ್ದು ಅಂತ ಹೇಳಿದರೆ, ಯೂತ್ ಕಾಂಗ್ರೆಸ್ನವರು ಯಾರಾದರೂ ಹೇಳಿದರೆ ಒಂದು ಪುಸ್ತಕವನ್ನು ಉಡುಗೊರೆ ಕೊಡ್ತಾರೆ. ಯಾರಾದರೂ ಮೊನ್ನೆ ನವೆಂಬರ್ 26 ಅಂದರೆ 1950ನೇ ಇಸವಿಯ ನವೆಂಬರ್ 49ನೇ ಇಸವಿಯ ನವೆಂಬರ್ 26ನೇ ತಾರೀಕು ಈ ದೇಶದ ಸಂವಿಧಾನವನ್ನು ಭಾರತ ಸ್ವೀಕರಿಸಿತು ಕಾಂಗ್ರೆಸ್ಸಿನ ಗಣನಾಯಕತ್ವದ ಅಡಿ ಎನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಹಾಗಾಗಿ ಆ ನವೆಂಬರ್ 26ಕ್ಕೆ ನಾನು ಬರುವ ದಿನಕ್ಕೆ ಒಂದು ಇರಲಿ ಅಂತ ಹೇಳಿ ಪ್ರಿಂಟ್ ಹಾಕ್ಸಿ ದೇಶದ ಸಂವಿಧಾನವನ್ನು ತಂದಿದ್ದೆ. ಮತ್ತೆ ಅದನ್ನ ಎಲ್ಲ ಗೆಳೆಯರು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದನ್ನು ದಯವಿಟ್ಟು ನಿಮ್ಮ ಮನೆಯಲ್ಲಿ ಹಾಗೆ ಒಂದು ಟೇಬಲ್ ಮೇಲೆ ಇಟ್ಟಿರಿ, ಸಾಧ್ಯವಾದರೆ ನಿಮ್ಮ ಮನೆಯ ಮಕ್ಕಳಿಗೆ ಅದನ್ನು ಓದಿಸಿ. ಆ ಸಂವಿಧಾನ ಏನು ಹೇಳುತ್ತೆ ಅನ್ನೋದ ಆಧಾರದ ಮೇಲೆ ನನ್ನ ಮುಂದಿನ ಮಾತುಗಳನ್ನು ಹೇಳ್ತೇನೆ. ಭಾರತದ ಸಂವಿಧಾನದ ಪೀಠಿಕೆ ಏನು ಹೇಳುತ್ತೆ ಅಂದರೆ, ಭಾರತದ ಜನತೆಯಾದ ನಾವು, ಬೇಡ ನಿಮ್ಮ ಕೈ ಎತ್ತಿಸಿ ಎಳಿಸ್ಬಿಡ್ತೀನಿ, ಬೋರಾಗಿ ಎಲ್ಲರೂ ಒಂದ್ಸತಿ ಕೈ ಎತ್ತಿರೋ ದಯವಿಟ್ಟು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾತತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಿನಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಈ ಸಂವಿಧಾನದ ಪೀಠಿಕೆಯನ್ನು ಓದಿದ್ರಲ್ಲ, ಇದೇ ಕಾಂಗ್ರೆಸ್ಸಿನ ಸಿದ್ಧಾಂತ, ಇದೇ ಕಾಂಗ್ರೆಸ್ಸಿನ ಸಂವಿಧಾನ. ಈ ಮುಂಚೆ ಮಾತಾಡಿರ್ತಕ್ಕಂಥ ಇಬ್ಬರು ಹಿರಿಯ ನಾಯಕರು ವಿನಯ್ ಕುಮಾರ್ ಸೊರಕೆಯವರು ಮತ್ತು ಗೋಪಾಲ್ ಭಂಡಾರಿಯವರು ಇದೇ ವಿಚಾರಗಳ ಆಧಾರದಲ್ಲಿ ಕಾಂಗ್ರೆಸ್ ಏನೇನು ಕಾರ್ಯಕ್ರಮಗಳನ್ನು ರೂಪಿಸಿದೆ ಅನ್ನುವಂಥದ್ದನ್ನು ನಿಮಗೆ ಹೇಳಿದರು. ಹಾಗಾಗಿ ಅದನ್ನು ಡಿಸ್ಟ್ರಿಬ್ಯೂಷನ್ ನಿಲ್ಲಿಸಿ ಮತ್ತೆ ಕೊಡೋಣ ಇಲ್ಲಿ ನಿಲ್ಲಿಸಿ ಮತ್ತೆ. ಹಾಗಾಗಿ ಅದೆಲ್ಲರಿಗೂ ಕೊಡುತ್ತೆ, ಎಲ್ಲರಿಗೂ ಪ್ರಿಂಟ್ ಹಾಕ್ಸ್ಕೊಂಡು ಬಂದಿದೆ, ಎಲ್ಲರೂ ದಯವಿಟ್ಟು ಓದಿ. ಯಾಕೆ ಇದನ್ನು ನಾನು ಪ್ರಮಾಣ ವಚನವಾಗಿ ಸ್ವೀಕರಿಸಬೇಕು, ಎಲ್ಲ ಕಡೆಯೂ ಇದನ್ನು ಆಂದೋಲನವನ್ನಾಗಿ ಮಾಡಬೇಕು ಅಂದರೆ, ನಾಡಿದ್ದು 30ನೇ ತಾರೀಕು, ನಾಳೆ KPCCಯಲ್ಲಿ ಸಹಿತ ಇದರ ಬಗ್ಗೆ ಒಂದು ಕಾರ್ಯಾಗಾರ ನಡೀತಾ ಇದೆ. ಇವತ್ತು ಭಾರತದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಪಾಯದಲ್ಲಿ ಇಲ್ಲ, ಕಾಂಗ್ರೆಸ್ ಪಾರ್ಟಿ ಅಪಾಯದಲ್ಲಿ ಇಲ್ಲ, ಬಿಜೆಪಿಯವರ ಆಡಳಿತದ ಕಾರಣಕ್ಕಾಗಿ ಭಾರತದ ಸಂವಿಧಾನ ಅಪಾಯದಲ್ಲಿದೆ, ಭಾರತದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಭಾರತದ ಸಾರ್ವಭೌಮತ್ವ ಅನ್ನೋದು ಅಪಾಯದಲ್ಲಿದೆ, ಭಾರತದ ಧರ್ಮ ನಿರಪೇಕ್ಷ ಭಾವನೆ ಅನ್ನೋದು ಅಪಾಯದಲ್ಲಿದೆ. ಅದಕ್ಕಾಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇವತ್ತು ವಿ ಶುಡ್ ಫೇಸ್ ದ ಚಾಲೆಂಜ್. ನಾವು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ. ಬರೀ ಕಾಂಗ್ರೆಸ್ ಪಕ್ಷವನ್ನು ಉಳಿಸೋದಕ್ಕಾಗಿಲ್ಲ, ಈ ದೇಶವನ್ನ, ದೇಶದ ಸಂವಿಧಾನವನ್ನ ಉಳಿಸೋದು ಅಂದ್ರೆ ಈ ದೇಶವನ್ನ ಉಳಿಸೋದು ಅಂತ ಅರ್ಥ, ಈ ದೇಶದ ಎಲ್ಲ ಜನಮಾನಸಗಳನ್ನ ಉಳಿಸೋದು ಅಂತ ಅರ್ಥ, ಈ ದೇಶದ ಭೂ ಸಂಸ್ಕೃತಿಯನ್ನ ಉಳಿಸೋದು ಅಂತ ಅರ್ಥ. ಅದಕ್ಕಾಗಿ ನಾವೆಲ್ಲರೂ ಸಹಿತ ಕಟ್ಟಿಬದ್ಧರಾಗಬೇಕಾಗಿದೆ.
ಸ್ನೇಹಿತರೆ, ಬೇಬಿ ಕುಂದರ್ ಈಗ ಬಂದ ಮೇಲೆ ನನಗೆ ಗೊತ್ತಾಯ್ತು ಯಾರು ಅಂತೇಳಿ. ನಾನು ವಿಜಯ ಬ್ಯಾಂಕಿನ ವಿಚಾರದಲ್ಲಿ ಸ್ವಲ್ಪ ಅವರ ಅಧಿಕಾರಿಗಳ ಜೊತೆ, ಅವರ ಸಂಘಟಕರ ಜೊತೆ ಹೋರಾಟ ಮಾಡ್ತಿರುವಾಗ ನನಗೆ ಒಬ್ರು ಬೇಬಿ ಕುಂದರ್ ಅಂತ ಹೇಳಿ ರಮಾನಾಥರಯ್ಯವರ ಆತ್ಮೀಯರು, ನಮ್ಮ ಮಾಜಿ ಉದ್ಯೋಗಿಗಳು ಈ ಹೋರಾಟವನ್ನು ಇನಿಷಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಇದು ಯಾವ ಬೇಬಿ ಕುಂದರ್ ಅಂತ ನೋಡುವಾಗ ಇದೇ ವಿಜಯ ಬ್ಯಾಂಕಿನ ಮಾಜಿ ಮ್ಯಾನೇಜರ್ ವಿಜಯ್. ನಾನು ಯಾಕೆ ಆ ವಿಜಯ ಬ್ಯಾಂಕ್ ಅನ್ನ ನೆನಪಿಗೆ ತಂದೆ ಅಂದ್ರೆ, ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಓದಿದ್ದು, ನನ್ನ ಪದವಿಯನ್ನು ಪಡೆದದ್ದು, ನನ್ನ ಕಾನೂನು ವಿದ್ಯಾಭ್ಯಾಸವನ್ನು ಮುಗಿಸಿದ್ದು, ಇದು ಒಂದು ಭಾವ ಪ್ರಧಾನವಾಗಿರ್ತಕ್ಕಂಥ, ಭಾವನೆಗಳಿಗೆ ಬೆಲೆಯನ್ನು ಕೊಡ್ತಕ್ಕಂಥ ಭಾರಿ ಭಾವುಕ ಜಗತ್ತಿನ ಮನುಷ್ಯರು ಇಲ್ಲಿದ್ದಾರೆ, ಎರಡು ಜಿಲ್ಲೆಯಲ್ಲಿದ್ದಾರೆ. ಅದಕ್ಕೆ ಅವರ ನಡವಳಿಕೆಗೆ ನನ್ನ 100 ಸಲಾಂ ಇದೆ. ಆದರೆ ಆ ಭಾವನೆಗಳನ್ನೇ ದುರುಪಯೋಗ ಮಾಡಿಕೊಂಡ ಕಾರಣಕ್ಕಾಗಿ ಇಲ್ಲಿ ಕಾಂಗ್ರೆಸ್ಗೆ ಸೋಲು ಉಂಟಾಯಿತು ಅನ್ನುವ ಸಂಗತಿಗಳೇ ನನ್ನ ಮಾತುಗಳ ಆಧಾರ. ಯಾಕೆ, ಯಾವ ರೀತಿ ಭಾವನೆಗಳ ದುರುಪಯೋಗ? ಗೋಪಾಲ್ ಭಂಡಾರಿಯವರು ಹೇಳಿದರು, ಅಪಪ್ರಚಾರ ಮಾಡಿದರು ಅಂತ ವಿನಯ್ ಕುಮಾರ್ ಸೊರಕೆಯವರು ಹೇಳಿದರು. ಯಾವ ರೀತಿಯಲ್ಲಿ ದುರುಪಯೋಗ ಆಗತ್ತೆ ಅಂತಂದ್ರೆ, ಸ್ನೇಹಿತರೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿಜಯ ಬ್ಯಾಂಕ್ ಅವಿಭಜಿತ ಜಿಲ್ಲೆಯ ಹೆಮ್ಮೆ ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ವಿಜಯ ಬ್ಯಾಂಕ್, ಈ ಅವಿಭಜಿತ ಜಿಲ್ಲೆಯ ಬರೀ ರೈತರೇ ಸೇರಿ ಸ್ಥಾಪನೆ ಮಾಡಿರ್ತಕ್ಕಂಥ ವಿಜಯ ಬ್ಯಾಂಕ್, ಈ ದೇಶದಲ್ಲಿ ರಾಷ್ಟ್ರೀಕೃತಗೊಂಡಿರುವ ಬ್ಯಾಂಕುಗಳಲ್ಲಿ ಈಗಲೂ ಲಾಭದಲ್ಲಿ ಇರುವ, ತನ್ನ ಷೇರುದಾರರಿಗೆ ಡಿವಿಡೆಂಡ್ಗಳನ್ನು ಘೋಷಣೆ ಮಾಡಿರುವ ವಿಜಯ ಬ್ಯಾಂಕ್, ನಮ್ಮ ಮೋದಿಯವರ ಕಾಲದಲ್ಲಿ, ನಳಿನ್ ಕುಮಾರ್ ಕಟೀಲ್ ಅವರ ಕಾಲದಲ್ಲಿ, ಶೋಭಾ ಕರಂದ್ಲಾಜೆಯವರ ಕಾಲದಲ್ಲಿ, ಬಿಜೆಪಿಯವರ ಕಾಲದಲ್ಲಿ ನಷ್ಟದಲ್ಲಿರ್ತಕ್ಕಂಥ ಬ್ಯಾಂಕ್ ಆಫ್ ಬರೋಡಾ ಮತ್ತು ದೇನಾ ಬ್ಯಾಂಕಿನ ಜೊತೆ ಮರ್ಜ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ ವಿಜಯ ಬ್ಯಾಂಕಿನ ಸಿಂಬಲ್ ಇದಾನಲ್ಲ ದಕ್ಷಿಣ ಕನ್ನಡದ ಜೆಂಟಲ್ ಮ್ಯಾನ್, ಅವನಿಗೆ ಅವಮಾನ ಮಾಡಿದಂತೆ, ಅವನಿಗೆ ಅವಮಾನ ಮಾಡಿದಂತೆ. ಇದೇ ಏನಾದರೂ ಮನಮೋಹನ್ ಸಿಂಗ್ ಕಾಲದಲ್ಲಿ ಏನಾದರೂ ಈ ವಿಜಯ ಬ್ಯಾಂಕಿಗೆ ಆಗಿದ್ರೆ, ನಿಮ್ಮ ನಳಿನ್ ಕುಮಾರ್ ಕಟೀಲು ವಿಜಯ ಬ್ಯಾಂಕಿನ ಎದುರುಗಡೆ ಉಪವಾಸ ಸತ್ಯಾಗ್ರಹ, ಶೋಭಾ ಕರಂದ್ಲಾಜೆ ಉಡುಪಿಯ ಕೇಮ್ ಮಾರ್ಗಿನಲ್ಲಿ ಉಪವಾಸ ಸತ್ಯಾಗ್ರಹ, ಸದಾನಂದ ಗೌಡರದ್ದು ಪುತ್ತೂರಿನಲ್ಲಿ ಉರುಳು ಸೇವೆ ಎಲ್ಲ ನಡೆದು ಹೋಗ್ತಿತ್ತು. ಎಲ್ಲಿದ್ದಾರೆ ಈ ನಳಿನ್ ಕುಮಾರ್ ಪಟೀಲು? ಎಲ್ಲಿ ಬಾರಿಸ್ತಾ ಇದ್ದಾರೆ ಅವರ ಪಟೀಲು? ಸ್ನೇಹಿತರೆ, ಇವತ್ತು ಕಾಂಗ್ರೆಸ್ನವರು ಸಂಕಲ್ಪ ತೊಡಬೇಕಾಗಿದೆ. ಇವತ್ತು ಒಂದು ವಿಜಯ ಬ್ಯಾಂಕ್ ಅನ್ನು ನಷ್ಟದಲ್ಲಿರುವ ಬ್ಯಾಂಕ್ ಆಫ್ ಬರೋಡಾದ ಜೊತೆ ಮರ್ಜ್ ಮಾಡ್ತಿರೋದಲ್ಲ. ಯಾವ ನೀರವ್ ಮೋದಿ ಮುಳುಗಿಸಿ ಹೋದ ದೇನಾ ಬ್ಯಾಂಕಿನ ಜೊತೆ ಮರ್ಜ್ ಮಾಡ್ತಿರೋದಲ್ಲ. ಇವತ್ತು ಅವಿಭಜಿತ ದಕ್ಷಿಣ ಕನ್ನಡದ ಜಿಲ್ಲೆಯ ಸ್ವಾಭಿಮಾನಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನಮಾನಸಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ರೈತಾಪಿ ವರ್ಗದವರು ಸೇರಿ ಕಟ್ಟಿದ ಆ ಪವಿತ್ರವಾದ ವಿಜಯ ಬ್ಯಾಂಕಿಗೆ ಅವಮಾನ ಮಾಡ್ತಿದ್ದಾರೆ ಅಂತಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲಿನ ದುರ್ಗಾ ಪರಮೇಶ್ವರಿಗೂ ಅವಮಾನ, ಧರ್ಮಸ್ಥಳದ ಮಂಜುನಾಥೇಶ್ವರಿಗೂ ಅವಮಾನ, ಕದ್ರಿಯ ಮಂಜುನಾಥನಿಗೆ ಅವಮಾನ, ಬಪ್ಪನಾಡಿನ ದುರ್ಗಾ ಪರಮೇಶ್ವರಿಗೂ ಅವಮಾನ, ಕಾರಿಂಜೇಶ್ವರಿಗೂ ಅವಮಾನ, ಮಹಾಲಿಂಗೇಶ್ವರನಿಗೂ ಅವಮಾನ ಅಲ್ವಾ? ಇದು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಆಗಬೇಕು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ 110 ವಿಜಯ ಬ್ಯಾಂಕುಗಳ ಎದುರುಗಡೆ ದಿಟ್ಟವಾದ ಹೋರಾಟವನ್ನು ಕಾಂಗ್ರೆಸ್ ಸಂಘಟಿಸಿದ್ದೆ ಹೌದು ಅಂತಾದ್ರೆ, ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ನಳಿನ್ ಕುಮಾರ್ ಕಟೀಲು ಹಂಗೆ ಆಚೆ ನದಿ ದಾಟಿ ಇನ್ನೆಲ್ಲೋ ಹೋಗಿ ರೆಸಾರ್ಟ್ ಅಲ್ಲಿ ಉಳಿಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದೆ. ಸ್ನೇಹಿತರೆ, ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಬೇಬಿ ಕುಂದರ್ ಅವರು ಹೇಳಿದ್ರು, ನನಗೆ ಕೆಲಸವನ್ನ ಕೊಟ್ಟು ಕೊಡಿಸಿರುವ ಕಾರಣಕ್ಕಾಗಿ, ಅವರ ಮೇಲೆ ಗೌರವ ಇಟ್ಟು, ಆ ಪಕ್ಷದ ಮೇಲೆ ಗೌರವ ಇಟ್ಟು, ನನಗೆ ಭೂ ಸುಧಾರಣೆಗಳಲ್ಲಿ ಜಮೀನುಗಳನ್ನು ಕೊಡಿಸಿದ ಕಾರಣಕ್ಕಾಗಿ, ಆ ಪಕ್ಷದ ಮೇಲೆ ಪ್ರೀತಿಯನ್ನಿಟ್ಟು ಪಕ್ಷದ ಕಾರ್ಯಕರ್ತನಾಗಿ ದುಡಿಲಿಕ್ಕೆ ನಾನು ಬಂದೆ ಅಂತ ಹೇಳಿದ್ರು. ರಮಾನಾಥರಯ್ಯವರು ಕಳೆದ ಅಧಿಕಾರ ಅವಧಿಯಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು 94 ಸಿ ಹಕ್ಕುಪತ್ರವನ್ನು ಕೊಡಿಸಿದ ಕ್ಷೇತ್ರವಿದ್ರೆ ಅದು ಬಂಟ್ವಾಳ ವಿಧಾನಸಭೆ ಕ್ಷೇತ್ರ. ಆ ಹಕ್ಕುಪತ್ರ ಪಡೆದ ಎಲ್ಲ ಮಹನೀಯರು ಸಹಿತ ಇದೇ ಭಾವನೆಯನ್ನು ಯೋಚನೆ ಮಾಡಿದರೆ ರಮಾನಾಥರಯ್ಯವರು ಇಲ್ಲಿ ಸೋಲಲಿಕ್ಕೆ ಸಾಧ್ಯ ಇರಲಿಲ್ಲಲ್ಲ. ಆದರೆ ಸೋತ್ವಿ. ಯಾಕೆ? ಒನ್ಸ್ ಅಗೈನ್ ಅಪಪ್ರಚಾರ, ಧರ್ಮದ ಗುತ್ತಿಗೆಯನ್ನು ಹಿಡಿದಿದ್ದೀವಿ ಅಂತ ಹೇಳ್ತಕ್ಕಂಥ ಧರ್ಮ ವಿರೋಧಿಗಳು ನಮಗೆ ಮಾಡಿರ್ತಕ್ಕಂಥ
ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸೋತಿದ್ದೇವೆ. ಇದಕ್ಕೆ ಕಾಪು ಕ್ಷೇತ್ರ ಹೊರತಲ್ಲ, ಕಾರ್ಕಳ ಕ್ಷೇತ್ರ ಹೊರತಲ್ಲ, ಉಡುಪಿ ಕುಂದಾಪುರ ಹೊರತಲ್ಲ, ಪುತ್ತೂರು ಸುಳ್ಯನೂ ಹೊರತಲ್ಲ. ನಾವು ಸೋತಿರೋದು ಆ ಕಾರಣಕ್ಕಾಗಿ. ಸ್ನೇಹಿತರೆ, ನಾನು ಸಹಿತ ಆ ಸಂಘಟನೆಗಳ ಒಳಬರಗಳನ್ನ ಬಲ್ಲೆ. ನಾನು ಯಾವಾಗಲೂ ಹೆಣಗೆ ಕೊಟ್ಟಿಟ್ಕೊಳ್ತೀನಿ. ನನಗೆ ಒಮ್ಮೆ ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಕುಟುಕಿದ, ಬಿಜೆಪಿಯವನು, RSS ನ, ಏನಂತ ಹೇಳಿದಂದ್ರೆ, ಹೀಗೆಲ್ಲ ಹೇಳುವ ನೀವು ಹಣೆಯಲ್ಲಿ ತಿಲಕ ಯಾಕಿಟ್ಟಿದ್ದೀರಿ ಅಂತ. ಹೀಗೆಲ್ಲ ಹೇಳುವ ನೀವು ಹಣೆಯಲ್ಲಿ ತಿಲಕ ಯಾಕಿಟ್ಟಿದ್ದೀರಿ ಅಂತ. ಅವನಿಗೆ ನಾನು ಏನು ಉತ್ತರ ಕೊಟ್ಟೆ ಗೊತ್ತಾ? ನನ್ನ ಅಪ್ಪ ಬದುಕಿದಾನೆ, ನನ್ನ ಅಪ್ಪ ಹಣೆ ಕುಂಕುಮ ಇಡ್ತಾ ಇದ್ದಾನೆ, ನನ್ನ ಅಜ್ಜ ಈಗ ಸತ್ತೋಗಿದ್ದಾರೆ, ನನಗವ್ರು ಗೊತ್ತು, ನಮ್ಮ ಅಜ್ಜನೂ ಸಹಿತ ಹಣೆಗೆ ಬೊಟ್ಟಿಡ್ತಿದ್ದ. ಅವ್ರ ಅಜ್ಜ ನನ್ನ ಒಕ್ಕಲಿಗ ಸಂಸ್ಕೃತಿಯ ಭಾಗವಾಗಿ ಉದ್ದ ನಾಮವನ್ನು ಇಡ್ತಾ ಇದ್ರಂತೆ. ನೆನ್ಪಿಟ್ಕೋ, ನಿನ್ನ RSS ಗಿಂತ ಮುಂಚೆ ನನ್ನ ಅಜ್ಜ ಹುಟ್ಟಿದ್ದು ಅಂತ. ಕರೆಕ್ಟ್ ಗೋಪಾಲ್ ಭಂಡಾರ್, ಇವರ RSS ಗಿಂತ ಮುಂಚೆ ನಮ್ಮ ಸಂಸ್ಕೃತಿ ಹುಟ್ಟಿದೆ. ಕಳೆದ ವಿಧಾನಸಭೆ ಚುನಾವಣೆಗೆ 6 ತಿಂಗಳು ಇರಬೇಕಾದ್ರೆ ಇಲ್ಲಿ ಗೊಂದಲಗಳನ್ನು ಹುಟ್ಟಿಸಿದಾಗ, ಗಲಭೆಗಳನ್ನು ಹುಟ್ಟಿಸಿದಾಗ ರಮಾನಾಥ್ ರೈಗಳು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು, ನನಗೆ ಈಗಲೂ ಹೇಳ್ತದೆ ಅದು ಅತಿ ಉತ್ಸತ್ತಿತನದ ಹೇಳಿಕೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನು ಅದು ಹೇಳಿಕೆ? ನಿಮ್ಮ ಸಮಾಜೋತ್ಸವ ನನಗೆ ಬೇಕಿಲ್ಲ, RSS ನವರ ಸಮಾಜೋತ್ಸವ ನನಗೆ ಬೇಕಿಲ್ಲ, BJP ಅವರು ಫಂಡ್ ಮಾಡುವ ಸಮಾಜೋತ್ಸವ ನನಗೆ ಬೇಕಿಲ್ಲ. ನನ್ನ ಹಿಂದೂ ಸಮಾಜೋತ್ಸವ ಯಾವುದು ಅಂದ್ರೆ ಅದು ಕಾರಿಂಜೇಶ್ವರನ ರಥೋತ್ಸವ, ಧರ್ಮಸ್ಥಳದ ಲಕ್ಷ ದೀಪೋತ್ಸವ, ಸುಬ್ರಹ್ಮಣ್ಯನ ಜಾತ್ರೆ, ಇದು ನನ್ನ ಸಮಾಜೋತ್ಸವ ಅಂತ ಹೇಳಿದ್ರು. ಅರೆ, ಮಾತಾಡುತ್ತಾ ಹೇಳಿದೆ, ಭಜನಾ ಮಂಡಳಿ ದುಡ್ಡು ಕೊಟ್ಟಿದ್ದು ಕಾಂಗ್ರೆಸ್ನವರು, ಭಜನಾ ಮಂಡಳಿ ಕಟ್ಟಿಸಿದ್ದು ಕಾಂಗ್ರೆಸ್ನವರು, ಬೈಠಕ್ ಮಾಡೋದು RSS ನವರು. ಏನ್ ಮಜಾ ಇದೆ? ಬೈಠಕ್ ಮಾಡೋದು RSS ನವರು, ಕಾಂಗ್ರೆಸ್ಸಿನ ವಿರುದ್ಧ ಸಂಚನ ರೂಪಿಸ್ತಕ್ಕಂತ, RSS ನ ವಿರುದ್ಧ ಕಾಂಗ್ರೆಸ್ ಗಟ್ಟಿಯಾದ ಧ್ವನಿಗಳನ್ನು ತಳ್ಳಿತಕ್ಕಂತ ಮತ್ತೊಂದು ಸನ್ನಿವೇಶ ಈ ದೇಶದಲ್ಲಿ ಸೃಷ್ಟಿಯಾಗಿದೆ. ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿಯವರು ಟೆಂಪಲ್ ರನ್ ಮಾಡಿದ್ರೆ ಇವರಿಗೆ ಮೈ ಉರಿಯಿತು. ನಿನ್ನೆ ಫೇಸ್ಬುಕ್ನಲ್ಲಿ ರಾಹುಲ್ ಗಾಂಧಿಯವರ ಫೋಟೋಕ್ಕೆ ಅಪಪ್ರಚಾರ ಮಾಡಲಿಕ್ಕೆ ಒಂದು ಫೋಟೋವನ್ನು ಹಾಕಿದ್ದಾರೆ. ನಾನು ಅದಕ್ಕೆ ಕಾಮೆಂಟ್ ಮಾಡಿದೆ, ನೀವು ಮೂರ್ಖ ಭಕ್ತ ಮಂಡಳಿ, BJPಯ ಮೂರ್ಖ ಭಕ್ತ ಮಂಡಳಿಯವರೇ, ನೀವು ಫೋಟೋ ಚೆನ್ನಾಗಿ ಹಾಕಿದ್ದೀರಿ. ಏನ್ ಫೋಟೋ ಹಾಕಿದ್ದಾರೆ? ರಾಹುಲ್ ಗಾಂಧಿ ಅವರಿಗೆ ಇಲ್ಲಿಯ ಕ್ರಿಶ್ಚಿಯನ್ನರ ಜಪಮಾಲೆ, ಕರೆಕ್ಟ್ ಶಾಲೆಟ್ ಅವರೇ, ಕುತ್ತಿಗೆಗೆ, ತಲೆಗೆ ಮುಸಲ್ಮಾನರು ತೊಡ್ತಕ್ಕಂಥ ಟೋಪಿ, ಕೈಯಲ್ಲಿ ಕಮಂಡಲ, ಹಣೆಯಲ್ಲಿ ವಿಭೂತಿಯನ್ನ ಇಟ್ಟಿದ್ದಾರೆ. ನಾನು ಹೇಳಿದೆ, ನೀವು ಅದನ್ನ ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡ್ಲಿಕ್ಕೆ ಫೋಟೋ ಹಾಕಿಲ್ಲ, ರಾಹುಲ್ ಗಾಂಧಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ಫೋಟೋ ಹಾಕಿದ್ದೀರಿ. ಇದೇ ಕಾಂಗ್ರೆಸ್, ಇದೇ ಭಾರತ, ಇದೇ ಭಾರತದ ದೇಶ, ಇದೇ ಈ ವಿಶ್ವ ಮಾನವತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಎಲ್ಲರನ್ನು ಒಳಗೊಳ್ಳತಕ್ಕಂಥದ್ದೇ ಕಾಂಗ್ರೆಸ್, ಅದನ್ನೇ ಹೇಳಿದ್ರು ಗೋಪಾಲ್ ಭಂಡಾರ್. ಇಂಥ ಒಂದು ಜಾತಿ, ಇಂಥ ಒಂದು ಧರ್ಮ, ಇಂಥ ಒಂದು ಮತ ಇದಕ್ಕೆ ಸೀಮಿತವಾದ ಅಲ್ಲ. ಆದರೆ BJPಯವ್ರದ್ದು ಪ್ರಚಾರ ಹೆಂಗೆ? ಆಹಾ, ಅವ್ರು ಕೇಡರ್ ಅಂತಂದ್ರೆ ಎಂಥ ಕೇಡರ್ರಿ ಅವರು, ಕಿಡಿಗೇಡಿ ಕೇಡರು. ಏನ್ ಚಾಲಕಿ ಇದಾರೆ ನೋಡಿ, ಅಲ್ಲಿ ತ್ರಿವಳಿ ತಲಾಖಿನ ಬಗ್ಗೆ ತೀರ್ಪು ಬಂದರೆ, ತ್ರಿವಳಿ ತಲಾಖಿನ ತೀರ್ಪು ಬಂದೆ, ಎಂಟ್ಲೇನ ಮೋದಿ ತೀರ್ಪು ಪತ್ತಡತ, ಎಂಟ್ಲೇನ ಮೋದಿ ತ್ರಿವಳಿ ತಲಾಖದ ತೀರ್ಪು ಪತ್ತಡ, ಮೋದಿ ಸ್ಟ್ರಾಂಗಿ, ಮೋದಿ ಸ್ಟ್ರಾಂಗ್. ಕರೆಕ್ಟ್ ಅಂದ್ರೆ ನಾವು ಕಾಂಗ್ರೆಸ್ನವರು ಎದುರುಗಡೆ ಅವು ಅಂದ ಮಾರೆ, ಮೋದಿ ಸ್ಟ್ರಾಂಗ್ ಸ್ಟ್ರಾಂಗಿ. ಆದರೆ ನಾನು ಈ ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟಿನ ಒಂದು ತೀರ್ಪನ್ನು ಸಹಿತ ಮೋದಿ ಪ್ರಭಾವಿಸುತ್ತು ಸತ್ಯ ಅಂತಾದರೆ, ಅಲ್ಲಿ ಯಾವುದೋ ಅಯ್ಯಪ್ಪ ಸ್ವಾಮಿಯ ಮಂದಿರಕ್ಕೆ ಹೋಗಲಿಕ್ಕೆ ಮಹಿಳೆಯರಿಗೆ ಪ್ರವೇಶವನ್ನು ಕೊಡಲಿಕ್ಕೆ ತೀರ್ಪು ಸುಪ್ರೀಂ ಕೋರ್ಟ್ ಕೊಟ್ಟರೆ ಅದಕ್ಕೆ ಮೋದಿ ಕಾರಣ ಅಲ್ಲ, ಅದಕ್ಕೆ ಮೋದಿ ಕಾರಣ ಅಲ್ಲ. ಯಾರನ್ನು ಮೂರ್ಖ ಮಾಡ್ತಿದ್ದೀರಿ? ನಳಿನ್ ಕುಮಾರ್ ಕಟೀಲ್ ಅವರ ಸುದ್ದಿಯನ್ನ ಕಾರ್ಯಕ್ರಮ ನಿರೂಪಕರು ಹೇಳಿದರು. ನಾನು ಮೊನ್ನೆ ದಿನ ನನ್ನ ಪಕ್ಷದ ಶಾಸಕರಾದ ರಾಜೇಗೌಡರು, ನಾನು ಒಂದು 30 ಜನ ಶಬರಿಮಲೆಗೆ ಹೋಗಿದ್ವಿ. ನಾವು ಬೆಟ್ಟವನ್ನು ಇಳಿದು ಬರ್ತೀವಿ, ನಿಮ್ಮ ನಳಿನ್ ಕುಮಾರ್ ಕಟೀಲ್ ಜಾಗಿಂಗ್ ಹೋದಂಗೆ ಶೂ ಹಾಕಿ ಬೆಟ್ಟ ಹೋಗ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಅವರಿಗೆ, ನಾಚಿಕೆ ಆಗುದಿಲ್ಲ. ಅದನ್ನೇ ಏನಾದರೂ ಶೂ ಅನ್ನು ಗೋಪಾಲ ಭಂಡಾರಿ ಹಾಕಿದ್ರೆ, ಮಿಥುನ್ ರೈ ಹಾಕಿದ್ರೆ, ವಿನಯ್ ಕುಮಾರ್ ಸ್ವರ್ಗೀಯ ಅವರು ಹಾಕಿದ್ರೆ, ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳ ಎಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಟೈರ್ ಅನ್ನು ಇಟ್ಟು ಸುಡ್ತಾ ಇದ್ರು. ಇವತ್ತು ನಳಿನ್ ಕುಮಾರ್ ಕಟೀಲು ಶೂ ಹಾಕಿ ಹೋಗಿದ್ದು ತಪ್ಪಲ್ವಾ?
ಇವರಿಗೆ ಭಕ್ತಿ ಇದೆಯಾ, ಪ್ರೀತಿ ಇದೆಯಾ? ಇವರಿಗೆ ಈ ದೇಶದ ಮೇಲೂ ಪ್ರೀತಿ ಇಲ್ಲ, ಕರ್ನಾಟಕದ ಮೇಲೆ ಪ್ರೀತಿ ಇಲ್ಲ, ಮಂಗಳೂರಿನ ಮೇಲೂ ಪ್ರೀತಿ ಇಲ್ಲ. ಮಂಗಳೂರಿನ ಪ್ರೀತಿ ಇದ್ದಿದ್ರೆ ಆ ಕಾರ್ತಿಕ್ ಅವರು ಹತ್ಯೆ ಆದಾಗ ಇವ್ರು ನಳಿನ್ ಕುಮಾರ್ ಕಟೀಲು ದಕ್ಷಿಣ ಕನ್ನಡ ಜಿಲ್ಲೆಗೆ ನಾಳೆ ಬೆಂಕಿ ಕೊಡ್ತೇವೆ ಅಂತೇಳಿ ಇವ್ರದ್ದು ಅಜ್ಜನ್ನು ದಕ್ಷಿಣ ಕನ್ನಡ ಜಿಲ್ಲೆ. ಇದನ್ನು ನಮ್ಮ ಕಾರ್ಯಕರ್ತರು ಪ್ರಶ್ನೆ ಮಾಡಬೇಕಲ್ವಾ? ಅದಕ್ಕಾಗಿ ಈ ರೀತಿಯ ಪುನರ್ಸಂಘಟನೆಗಳನ್ನು ಕಾಂಗ್ರೆಸ್ ಮಾಡಬೇಕು. ಈ ಊರನ್ನು ಉಳಿಸ್ಲಿಕ್ಕೆ, ದಕ್ಷಿಣ ಕನ್ನಡ ಜಿಲ್ಲೆಯ ಅನನ್ಯತೆಯನ್ನು ಉಳಿಸ್ಲಿಕ್ಕೋಸ್ಕರ ಕಾಂಗ್ರೆಸ್ಸಿನ ಸಂಘಟನೆ ಮಾಡಬೇಕು. ಮಹಿಳೆಯರ ಕಲ್ಯಾಣದ ಬಗ್ಗೆ ದುಡಿದದ್ದು ಕಾಂಗ್ರೆಸ್. ಚಿಕ್ಕ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು ಇಲ್ಲಿ ಬಂದು ಕೂತಿದ್ದಾರೆ. ಯುವಕರಿಗೆ ಕಲ್ಯಾಣವನ್ನು ಕೊಡಲಿಕ್ಕೆ ಯೋಚನೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಯಾವೊಬ್ಬ ಯುವಕನು ಸಹಿತ 18 ವರ್ಷಕ್ಕೆ ನಮಗೆ ಓಟನ್ನು ಕೊಡಬೇಕು ಅಂತ ಸ್ಟ್ರೈಕ್ ಮಾಡಲಿಲ್ಲ. ಯಾವ NSUI ಸ್ಟ್ರೈಕ್ ಮಾಡಲಿಲ್ಲ, ABVP ಸ್ಟ್ರೈಕ್ ಮಾಡಲಿಲ್ಲ, SFI ಸ್ಟ್ರೈಕ್ ಮಾಡಲಿಲ್ಲ. ನಮ್ಮ ಕಾಂಗ್ರೆಸ್ಸಿನ ನೇತಾರ ರಾಜೀವ್ ಗಾಂಧಿ ಅವರು ಯೋಚನೆ ಮಾಡಿದ್ರು 18 ವರ್ಷಕ್ಕೆ ಮತ ಕೊಡಬೇಕು, ಯುವಕರ ಕೈಗೆ ರಾಜ್ಯವನ್ನು ಕೊಡಬೇಕು ಅಂತ. ಜನರು ಕೇಳದೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್. ಜನ ಏನನ್ನು ಕೇಳಲಿಲ್ಲ ಅದನ್ನು ಕೊಟ್ಟಿದ್ದು ಕಾಂಗ್ರೆಸ್. ನಿಮಗೆ ಇನ್ನೊಂದು ಕರಪತ್ರವನ್ನು ವಿತರಣೆ ಮಾಡ್ತೇನೆ. ನಮ್ಮ ಗೋಪಾಲ್ ಭಂಡಾರಿಯವರ ಮುಖೇನ ಅದನ್ನು ನಾನು ಬಿಡುಗಡೆ ಮಾಡಿಸಿ. ಕನ್ನಡದಲ್ಲಿ ಶ್ರೇಷ್ಠ ಕವಿ, ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕುವೆಂಪುರವರು ಯಾವೊಬ್ಬ ರಾಜಕಾರಣಿಯನ್ನು ಅಧಿಕಾರಸ್ಥರನ್ನು ಹೊಗಳಲಿಲ್ಲ. ಆದರೆ ನೆಹರು ಅವರು ನಿಧನರಾದ ನಂತರ ಭಾರತೀಯ ವಿಜ್ಞಾನ ಪರಿಷತ್ತಿನ ವಿಶೇಷ ಸಂಚಿಕೆಗಾಗಿ ನೆಹರು ಮತ್ತು ವೈಚಾರಿಕತೆ, ನೆಹರು ಮತ್ತು ಭಾರತ ಅನ್ನುವಂಥ ಒಂದು ಲೇಖನವನ್ನು ಬರೀತಾರೆ. ಅದನ್ನು ನಾನು ಪ್ರಿಂಟ್ ಹಾಕಿಸಿ ತಂದಿದ್ದೇನೆ. ದಯವಿಟ್ಟು ಮನೆಗೆ ತಗೊಂಡು ಹೋಗಿ ಚರ್ಮುರಿ ಕಟ್ಟಬೇಕು, ಅದರಲ್ಲಿ ಚಟ್ಟಂಬಡೆ ತಿನ್ನಬೇಡಿ. ದಯವಿಟ್ಟು ಆ ಕರಪತ್ರವನ್ನು ಓದಬೇಕು, ಅದನ್ನು ಸಹಿತ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದರಲ್ಲಿ ನೆಹರು ಅವರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ ಕುವೆಂಪುರವರು. ನೆಹರು ಅವರು ತನ್ನ ಅಧಿಕಾರದ ಅಷ್ಟು ದಿನಗಳ ಕಾಲ ಒಂದೇ ಒಂದು ದೇವಾಲಯಗಳಿಗೆ ಹೋಗಲಿಲ್ಲ, ಚರ್ಚ್ಗೆ ಹೋಗಲಿಲ್ಲ, ಮಸೀದಿಗೆ ಹೋಗಲಿಲ್ಲ, ಇಗರ್ಜಿಗೆ ಹೋಗಲಿಲ್ಲ, ಧ್ಯಾನ ಮಾಡಿಕೊಂಡು ಕೂರಲಿಲ್ಲ. ಆಧ್ಯಾತ್ಮದ ಸೆಳುಕು ಬಂದಿದೆ ಅಂತೇಳಿ ಪೆರು ದೇಶಕ್ಕೆ ಪ್ರವಾಸ ಹೋಗಲಿಲ್ಲ. ಸೊರಕೆಯವರಿಗೆ, ಶೋಭಾ ಕರಂದ್ಲಾಜೆಯವರಿಗೆ ಈಗ ಆಧ್ಯಾತ್ಮದ ಸೆಳುಕು ಬಂದು ಪೆರು ದೇಶಕ್ಕೆ ಪ್ರವಾಸ ಹೋಗಿದ್ದಾರೆ. ಆದರೆ ನೆಹರು ಅವತ್ತು ಧ್ಯಾನಿಸಿದ್ದು ಈ ಭಾರತವನ್ನು ಕಟ್ಟುವುದರ ಬಗ್ಗೆ. ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಇಡೀ ದೇಶ ಸಂಭ್ರಮದಲ್ಲಿದ್ದರೆ ಅಂತ ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದ ಜವಾಹರಲಾಲ್ ನೆಹರು ಕೆಂಪು ಕೋಟೆಯಲ್ಲಿ ನಿಂತು ಮಾತಾಡ್ತಾ ಹೇಳ್ತಾರೆ, ಇವತ್ತು ನಾವು ಭಾರತದಲ್ಲಿ ಸಂಕಲ್ಪ ತೊಡಬೇಕಾಗಿದೆ. ಏನಂತ? ಈ ದೇಶದಲ್ಲಿ ಬಡತನವನ್ನು ಹೋಗಲಾಡಿಸುವುದರ ಕಡೆಗೆ ಸಂಕಲ್ಪವನ್ನು ತೊಡಬೇಕು. ಈ ದೇಶದ ಜನ ದಟ್ಟ ದಾರಿದ್ರ್ಯದಿಂದ ದಳುತ್ತಾ ಇದ್ದಾರೆ, ಅವರ ಬದುಕಿಗೆ ಬೆಳಕನ್ನು ಕೊಡುವ ಕೆಲಸವನ್ನು ಮಾಡಬೇಕು. ಈ ದೇಶದ ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ, ಅವರಿಗೆ ಹೊಟ್ಟೆ ತುಂಬಿಸುವ ಕೆಲಸವನ್ನು ಮಾಡಬೇಕು ಅಂತ. ಅರೆ, ಇದು ನೆಹರು ಹೇಳಿದ್ರೆ ಈಗಿಂದು ನರೇಂದ್ರ ಮೋದಿಯವರ BJP ಸರ್ಕಾರ ಏನು ಮಾಡ್ತಿದೆ ಅಂದರೆ, ಇದ್ದಿದ್ದ ಮನೆಯಲ್ಲಿ ಒಂದು 500 ರೂಪಾಯಿ 1,000 ರೂಪಾಯಿ ನೋಟು, ನೋಟ್ ಬ್ಯಾನ್, ಅದೆಂತ ಬೀಜ ಲಟ್ಟಿಸಿದ ಹಾಗೆ ನೋಟ್ ಬ್ಯಾನ್. ಮೋದಿಯವರು ನೋಟ್ ಬ್ಯಾನ್ ಮಾಡಿದಾಗ ಏನು TVಯಲ್ಲಿ ಬಂದು ಏನು ಅದು ನಾಳೆಯಿಂದ 500 ಮತ್ತು 1,000 ನೋಟು ನಡೆಯುವುದಿಲ್ಲ ಅಂತ ಹೇಳಿದರು. ಅವರು ವಾಪಸ್ ಡ್ರೆಸ್ಸಿಂಗ್ ರೂಮಿಗೆ ಹೋದ ಮೇಲೆ ಯಾರು ಕೇಳಿರಬೇಕು ನೋಟ್ ನಿಷೇಧ ಯಾಕೆ ಮಾಡಿದ್ದು ಅಂತ. ಇವರಿಗೆ ಯಾಕೆ ಮಾಡಿದ್ದಂತ ಗೊತ್ತೇ ಇಲ್ಲ, ನೋಟ್ ನಿಷೇಧ ಮಾಡಬೇಕು. ಈಗ ಉತ್ತರ ಕೊಡಲಿಕ್ಕೆ ಮೋದಿಯವರು ಬರ್ತಾ ಇಲ್ಲ. ಈಗ ಉತ್ತರ ಕೊಡೋದು ಯಾರು ಅಂತಂದ್ರೆ ಅರುಣ್ ಜೇಟ್ಲಿ. ಆ ಅರುಣ್ ಜೇಟ್ಲಿ ಎಂತಹ ಒಬ್ಬ ಅಧ್ಯಕ್ಷ ಆಡಳಿತಗಾರ ಅಂದ್ರೆ, ಮೊನ್ನೆ ಹೇಳ್ತಾ ಇದ್ದಾರೆ ಭಾರತದಲ್ಲಿ ಜಿ ಡಿ ಪಿ ಏರಿದೆ. ನಾವು ಕಾಂಗ್ರೆಸ್ ನಾವು ಸಂತೋಷ ಪಡಬೇಕು. ಯಾಕೇಳಿ, ಅವ್ರು ಸತ್ಯ ಹೇಳ್ತಾ ಇದ್ದಾರೆ ಅಪರೂಪಕ್ಕೆ BJP GDP ಏರೋದು ಸತ್ಯ. ಗ್ಯಾಸು, ಡೀಸೆಲ್ಲು, ಪೆಟ್ರೋಲ್, ಗ್ಯಾಸು, ಡೀಸೆಲ್ಲು, ಪೆಟ್ರೋಲಿನ ರೇಟ್ ಏರ್ತಾ ಇದೆ ಅಂತೇಳಿ ಈ ಅರುಣ್ ಜೇಟ್ಲಿ ಅವರು GDP ಏರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋಯ್ತು ಸ್ವಾಮಿ ಇವ್ರದ್ದು ಸ್ಮಾರ್ಟ್ ಸಿಟಿ? ಏನು ವಾಟ್ಸಪ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು? BPU ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನೆನಪಿಟ್ಕೋಬೇಕು, ನಮ್ಮವ್ರು ಕೆಲವರು ಮಾತಾಡ್ತಾ ಕಾಂಗ್ರೆಸ್ನವ್ರು ಹೇಳ್ತಾರೆ, ಪತ್ರಕರ್ತರು ಇದನ್ನೇನು ಬರಿಬೇಡಿ, ಆಫ್ ದಿ ರೆಕಾರ್ಡ್. ಏನಂತ ಹೇಳೋದಂತಂದ್ರೆ, ಇಂಚಿನ ಮೋದಿ ಒಂದು ಸ್ಟೇಜ್ಗೆ ಬತ್ತಿನ ಪೆಟ್ಟಿಗೆ ಅವ್ರಿಗೆ ಇಂಚಿನ ಒಂದು ಆವೇಶ, ಇಂಚಿನ ಅರಣ್ಯ ಪಾತ್ರ. ಯಕ್ಷಗಾನದಲ್ಲಿ ಈ ರಾಕ್ಷಸರ ಪಾತ್ರ ಮಾಡಿಕೊಂಡು ಬಂದವರೆಲ್ಲ ಹೀಗೆ ಬಬ್ಬೆ ಹೊಡೆದ್ರೆ ಚೆಂದ, ಜನ ಶೀಟಿ ಹಾಕುದಿತ್ತು. ಮಹಾರಾಜನ ಪಾತ್ರದಲ್ಲಿ ಬಂದವರು ಈ ರೀತಿ ಮಾತಾಡಿದ್ರೆ, ಆದರೆ ಮೆಲುಧನಿಯ ಸಂಕಲ್ಪವನ್ನು ತೊಟ್ಟಿರ್ತಕ್ಕಂಥವರು ಕಾಂಗ್ರೆಸ್ನ
ದ್ವೇಷವನ್ನು ಬಿತ್ತಲಿಕ್ಕೆ ಗಟ್ಟಿಯಾದ ಧ್ವನಿಯನ್ನು ಬೇಕು, ಪ್ರೀತಿಯನ್ನು ಬಿತ್ತಲಿಕ್ಕೆ ಮೆದುವಾದ ಮಾತು ಬೇಕು. ಆ ಮೆದುವಾದ ಮಾತಿರೋದು ಕಾಂಗ್ರೆಸ್ನವರು. ಅದು ನೆಹರುವಿನಿಂದ ಹಿಡಿದು ಈಗಿನ ಕಾಂಗ್ರೆಸ್ಸಿನ ನೇತಾರರಾದ ರಾಹುಲ್ ಗಾಂಧಿಯವರೆಗೆ, ಅವರು ಚಾಯ್ವಾಲಾಗಿ ಈ ದೇಶದ ಪ್ರಧಾನಿಯಾಗಿದ್ರೆ ಅದು ಕಾಂಗ್ರೆಸ್ಸಿನ ಕೊಡುಗೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಿದ್ದು ಕಾಂಗ್ರೆಸ್ಸಿನ ಕೊಡುಗೆ. ಆದರೆ ಚಾಯ್ವಾಲಾ ಆದವರು 10 ಲಕ್ಷ ರೂಪಾಯಿ ಕೋಟ್ ಹಾಕ್ತಾರೆ. ಪರಮ ಶ್ರೀಮಂತ ಕುಟುಂಬದಿಂದ ಬಂದಂತಹ ರಾಹುಲ್ ಗಾಂಧಿ ಸಾಧಾರಣ ಕುರ್ತಾ ಪೈಜಾಮ ಹಾಕ್ತಾರೆ, ಕೈಗೆ ವಾಚ್ ಕಟ್ಟೋದಿಲ್ಲ, ಜೋಬಲ್ ಆರ್ಡಿನರಿ ಪೆನ್ ಇಡ್ತಾರೆ. ಯಾರ ನಡವಳಿಕೆ ಹೇಗಿದೆ? ಯಾರ ನಡವಳಿಕೆ ಹೇಗಿದೆ? ಇವತ್ತು ದೇಶದಲ್ಲಿ ನೆಹರು ಅವರನ್ನ ಟೀಕೆ ಮಾಡ್ತಾ ಇದ್ದಾರೆ ನಿತ್ಯವೂ. ಮೊನ್ನೆ ಯಾರೋ ಚುನಾವಣಾ ಪ್ರಚಾರ ಸಭೆಯಲ್ಲಿ ಅವರ ತಾಯಿಯ ವಯಸ್ಸನ್ನ ಮತ್ತು ಪೆಟ್ರೋಲಿನ ರೇಟ್ ಅನ್ನು ಹೋಲಿಸಿದ್ದಕ್ಕೆ ಅಯ್ಯೋ ಬಾರಿಗೊಪ್ಪೆಯನ್ನು ಹೊಡೆದು ಬಿಟ್ರು. ಆದರೆ ನಿತ್ಯ ನಿರಂತರವಾಗಿ ಸೋನಿಯಾ ಗಾಂಧಿಯವರನ್ನ, ರಾಜೀವ್ ಗಾಂಧಿಯವರನ್ನ, ಇಂದಿರಾ ಗಾಂಧಿಯವರನ್ನ, ನೆಹರು ಅವರನ್ನ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನ, ಈ ರೀತಿಯ ಕಾಂಗ್ರೆಸ್ಸಿನ ಎಲ್ಲ ನೇತಾರರನ್ನು ಸಹಿತ ಕಟು ಶಬ್ದಗಳಲ್ಲಿ ಟೀಕೆ ಮಾಡ್ತಾ ಇದ್ದೀರಲ್ಲ ನೀವು, ನಮಗೆ ನೋವಾಗೋದಿಲ್ವಾ? ಮಹಾತ್ಮ ಗಾಂಧೀಜಿಯನ್ನು ಸಹಿತ, ಆ ನಾಥರಾಮ್ ಗೂಡ್ಸೆ ಎನ್ನುವ RSS ಪ್ರಭಾವಕ್ಕೆ ಒಳಗಾದಂತಹ ನಾಥರಾಮ್ ಗೂಡ್ಸೆ ಗಾಂಧಿಯನ್ನು ಒಂದು ಸತಿ ಕೊಂದ್ರೆ ಇವತ್ತು ನಿತ್ಯ ನಿರಂತರವಾಗಿ BJPಗರು RSSಗರು ಗಾಂಧಿಯನ್ನು ಕೊಲ್ತಾ ಇದ್ದಾರೆ, ಗಾಂಧಿಯನ್ನು ಕೊಲ್ತಾ ಇದ್ದಾರೆ. ಸ್ನೇಹಿತರೆ, ನೆಹರುವನ್ನ ಈ ರೀತಿ ಎಲ್ಲ ಟೀಕೆ ಮಾಡ್ತಕ್ಕಂಥ ಇವರಿಗೆ ಒಂದು ವಿಚಾರವನ್ನು ನೆನಪು ಮಾಡಿಸ್ಬೇಕು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಕಾಂಗ್ರೆಸ್ಸಿನ ನೇತಾರ, ಈ ದೇಶದ ಮಹಾನ್ ನಾಯಕ, ವಿಶ್ವದ ಮಹಾನ್ ನಾಯಕ ಜವಾಹರಲಾಲ್ ನೆಹರು ಅವರು 8 ವರ್ಷದ 7 ತಿಂಗಳ ಕಾಲ 8 ಬಾರಿ ತುರಂಗವಾಸವನ್ನ, ಜೈಲುವಾಸವನ್ನ ಮಾಡಿದ್ದಾರೆ. BJPಯವರು ಯಾರು ಸರ್ ಮಾಡಿದ್ದಾರೆ? ಎಲ್ಲ 1980 ಪಾರ್ಟಿ ಕಟ್ಟಿದ ಮೇಲೆ ಇವರು ಜೈಲುವಾಸ. ಯಾಕೆ? ಪ್ರವೀಣ್ ಪೂಜಾರಿಯನ್ನು ಕೊಂದಿದ್ದ ಕಾರಣಕ್ಕೆ, ವಿನಾಯಕ ಬಾಳಿಗನ್ನು ಕೊಂದಿದ್ದ ಕಾರಣಕ್ಕೆ, ಬಂಟ್ವಾಳದ ಹರೀಶ್ ಪೂಜಾರಿಯನ್ನು ಕೊಂದಿದ್ದ ಕಾಲಕ್ಕೆ ನೀವು ಜೈಲುವಾಸವನ್ನ ಮಾಡಿದಿರಿ ಮತ್ತು ಮಾಡಿಸಿದ್ದೀರಿ ಹೊರತು ಈ ದೇಶದ ಸ್ವತಂತ್ರಕ್ಕಾಗಿ ನೀನು ಯಾರು ಜೈಲನ್ನು ಕಾಣಲಿಲ್ಲ. ಇದನ್ನ ಜನರ ನಡುವೆ ಚರ್ಚೆಯನ್ನು ಮಾಡಬೇಕಾಗಿದೆ. ನಮ್ಮ ಪೂರ್ವಸೂರಿಗಳು ಅಂತ ನಾವು ಏನು ನಂಬ್ತಾ ಇದ್ದೇವೆ? ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಬಡವರ ಬಗ್ಗೆ ಇನ್ನಿಲ್ಲದ ಕಾಳಜಿಯನ್ನು ತೋರಿಸಿದ ಇಂದಿರಾ ಗಾಂಧಿಯವರು ತಮ್ಮ ಸಾವಿಗೆ 2 ದಿನದ ಮುಂಚೆ ಹೇಳಿದ ಮಾತನ್ನು ಹೇಳ್ತೇನೆ. 2 ದಿನದ ಮುಂಚೆ ಒರಿಸ್ಸಾದ ಭುವನೇಶ್ವರದ ಒಂದು ಸಾರ್ವಜನಿಕ ಸಭೆಯಲ್ಲಿ ಇಂದಿರಾ ಗಾಂಧಿಯವರು ಹೇಳ್ತಾರೆ, ಆ ತಾಯಿಗೆ ಯಾವ ಕನಸು ಬಿದ್ದಿತ್ತೋ ಗೊತ್ತಿಲ್ಲ, ಆ ತಾಯಿ ಹೇಳ್ತಾರೆ, ಈ ದೇಶದಲ್ಲಿ ನನ್ನ ಬಲಿದಾನ ಯಾವುದೇ ಸಂದರ್ಭದಲ್ಲಿ ನಡೆದು ಹೋಗ್ಬಿಡ್ಬೋದು, ನನ್ನ ಕೊಲೆ ಯಾವುದೇ ಸಂದರ್ಭದಲ್ಲಿ ಗಟ್ಟಿಸಿ ಹೋಗ್ಬೋದು, ಆದರೆ ನನ್ನ ದೇಹದಿಂದ ತೊಟ್ಟಿಕ್ತಕ್ಕಂಥ ಒಂದೊಂದು ರಕ್ತದ ಕಣಕಣವು ಸಹಿತ ಈ ದೇಶವನ್ನು ಪಾವನಗೊಳಿಸುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿರ್ತಕ್ಕಂಥ, ಈ ದೇಶದ ಸಮಗ್ರತೆಗಾಗಿ ಬಲಿದಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿನ ವಾರಸುದಾರರು ನಾವು ಅನ್ನೋದನ್ನು ನಾವು ಹೆಮ್ಮೆ ಪಡಬೇಕಲ್ವಾ? ಇವರಿಗೆ ಯಾರು ವಾರಸುದಾರಿಕೆ ಇದೆ? ಹರ್ತಾಳ್ ಹಾಲಪ್ಪ, ರೇಣುಕಾಚಾರ್ಯ, ರಘುಪತಿ ಭಟ್ ಒಂದೋ ಎರಡೋ ಇವರು ಸಂತತಿ, ಜನಾರ್ದನ ರೆಡ್ಡಿ ಇವರು, ಇವರ ಸಂಘದ ಶಾಖೆಗಳಲ್ಲಿ RSSನ ಕಾರ್ಯಾಲಯಗಳಲ್ಲಿ ಒಂದೇ ಮಾತ್ರ ಏನು ಮಾತು? ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಾಂ. ಅಂದ್ರೆ ಜನಾರ್ದನ್ ರೆಡ್ಡಿ ಕೇಳಿ ಬಳ್ಳಾರಿ ಕೊಟ್ಟು ಗಣಿನಪುರ ಲೂಟಿ, ಮತ್ತೆ ಯಾವ ದೇಶವನ್ನು ಪ್ರೀತಿ ಮಾಡ್ತಾರೆ? ಯಾವ ದೇಶವನ್ನು ಪ್ರೀತಿ ಮಾಡ್ತಾರೆ? ಇವತ್ತು ಇವರ ವಾರಸುದಾರರು ಯಾರು ಅಂದರೆ ಅದು ನೀರವ್ ಮೋದಿ, ಲಲಿತ್ ಮೋದಿ, ಜನಾರ್ದನ ರೆಡ್ಡಿ, ಶ್ರೀರಾಮುಲು, ಹರ್ತಾಳ್ ಹಾಲಪ್ಪ, ರೇಣುಕಾಚಾರ್ಯ, ಶೋಭಾ ಕರಂದ್ಲಾಜೆ. ಇವರು ಯಾರಿಗೂ ಸಹಿತ ನೈತಿಕವಾಗಿ ನಮ್ಮ ಕಾಂಗ್ರೆಸ್ಸಿನ ನಾಯಕಗಳ ಎದುರುಗಡೆ ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸುವಂತಹ ಕನಿಷ್ಠ ಮಟ್ಟದ ಯೋಗ್ಯತೆ ಇಲ್ಲ ಅಂತೇಳಿ ಸಾರ್ವಜನಿಕವಾಗಿ ನಾನು ಹೇಳಬಲ್ಲೆ, ಸಾರ್ವಜನಿಕವಾಗಿ ಹೇಳಬಲ್ಲೆ. ನಾನು ಒಂದು ದಿವಸ ಕಳೆದ ಬಾರಿ ಮಂತ್ರಿ ಆಗಿದ್ದಾಗ UT ಖಾದರ್ ಅವ್ರನ್ನ ಭೇಟಿ ಮಾಡೋಕ್ಕೆ ಅಂತ ಮಂಗಳೂರಿಗೆ ಬಂದಿದ್ದೆ. ನಾವು UT ಖಾದರ್ ಅವ್ರು ಭೇಟಿ ಕಾದ್ ನಿಂತರೆ ಅದೇ ಜಾಗಕ್ಕೆ ನಳಿನ್ ಕುಮಾರ್ ಕಟೀಲ್ ಅವರು ಬಂದ್ಬಿಟ್ರು. ರೈಬಿ ನಾನು ನಳಿನ್ ಕುಮಾರ್ ಕಟೀಲ್ ಬಂದರೆ ಮಿಥುನ್ ರೀ ಏನು ಸುಖಾರಿ ಅವರಿಗೆ, ಲ್ಯಾಪ್ಟಾಪ್ ಇವರು ಎಲ್ಲ ಹೋಗಿ ಅಣ್ಣ ಚೋಚಿ ಲಾಡ್ತಾರೆ. ಅದೇ ನಮ್ಮ UT ಖಾದರ್ ಅವರು ರಾತ್ರಿ 10 ಗಂಟೆಗೆ ಜನಸಂಪರ್ಕಗಳನ್ನು ಮುಗಿಸಿ ಅದೇ ಜಾಗಕ್ಕೆ ಬರ್ತಾರೆ. ಆ ಕಾಲಘಟ್ಟದಲ್ಲೂ ಸಹಿತ, ಆ 10:30 ಗಂಟೆಗೆ ಸಹಿತ 100 ಕಾರ್ಯಕರ್ತರು UT ಖಾದರ್ ಅವರಿಗಾಗಿ ಕಾದುಕೊಳ್ತಿದ್ರು. ಇದು ಕಾಂಗ್ರೆಸ್ಸಿನ ನಾಯಕಗಳದ ಲಕ್ಷಣ. ನಾನು ಕೇಳಿದೆ ಕಾಪುವಲ್ಲಿ ನನ್ನ ಗೆಳೆಯರತ್ತ, ಅಲ್ಲ ಮಾರೆ ಯಾಕೆ ಇವ್ರನ್ನ ಸೋಲಿಸಿದ್ದು ವಿನಯ್ ಕುಮಾರ್ ಸೋಲಿಕ್ಕಿನ್ನು? ಅರು ಪೊಕ್ಕಡೆ
ಯಾಕೆ ಸೋಲಿಸಿದ್ರು ಪೊಕ್ಕಡೆ ಅಂದ್ರೆ ಯಾಕೆ ಮಾರೆ ಅಲ್ಲ ಹಾಗೆ ಅಲ್ಲ ಅದು ನಮ್ದು ಧರ್ಮ ರಕ್ಷಣೆಗಾಗಿ ಅಂತ ಹೇಳಿ ಅವರನ್ನು ಕಾರ್ಕಳದಲ್ಲಿ ಗೋಪಾಲ್ ಭಂಡಾರಿ ಅವರನ್ನು ಸೋಲಿಸುವುದು ಯಾಕೆ ಧರ್ಮ ರಕ್ಷಣೆಗಾಗಿ ರಮಾನಂದ್ರಯ್ಯವರನ್ನು ಸೋಲಿಸುವುದು ಯಾಕೆ ಧರ್ಮ ರಕ್ಷಣೆಗಾಗಿ ಅಲ್ಲ ಧರ್ಮ ರಕ್ಷಣೆಗಾಗಿ ಗೆದ್ದ ಮನುಷ್ಯರೇ ಕೊನೆ ಪಕ್ಷ ಬಂಟ್ವಾಳದ ಬೀದಿಯಲ್ಲಿ ಕಾಪುವಿನ ರಸ್ತೆಯಲ್ಲಿ ಕಾರ್ಕಳದ ಬೀದಿಗಳಲ್ಲಿ ಜನಪರವಾಗಿ ಜನಮಾನಸದ ಪ್ರೀತಿಗಾಗಿ ಆದರೂ ಕೆಲಸ ಮಾಡಬಹುದಾದ ಕನಿಷ್ಠ ಪ್ರಜ್ಞೆ ಇಲ್ಲದ ನಿಮಗೆ ನಮ್ಮ ಘಂಟಾಘೋಷವಾದ ಧಿಕ್ಕಾರವಿದೆ ಘಂಟಾಘೋಷವಾದ ಧಿಕ್ಕಾರವಿದೆ ಸ್ನೇಹಿತರೆ ಇದು ಸುಮ್ಮನೆ ಕೂರ್ತಕ್ಕಂಥ ಸಮಯ ಅಲ್ಲ ಸುಮ್ಮನೆ ಕೂರ್ತಕ್ಕಂಥ ಸಮಯ ಅಲ್ಲ ಮೊದಲೇ ಹೇಳಿದಂತೆ ಈ ಸಂವಿಧಾನದ ರಕ್ಷಣೆಗಾಗಿ ಈ ದೇಶದ ರಕ್ಷಣೆಗಾಗಿ ಈ ದೇಶದ ಬಹುತ್ವದ ರಕ್ಷಣೆಗಾಗಿ ಕಾಂಗ್ರೆಸ್ನವರು ಪಣ ತೊಡಬೇಕಾಗಿದೆ ಈ ದೇಶವನ್ನು ಎಲ್ಲರಿಗಾಗಿ ಉಳಿಸೋಕ್ಕೋಸ್ಕರ ಮುಂದಿನ ಪೀಳಿಗೆಗೆ ಉಳಿಸೋಕ್ಕೋಸ್ಕರ ಈ ದೇಶದ ನೆಲವನ್ನು ಪ್ರೀತಿಯ ನೆಲವಾಗಿ ತಾಯ್ತನದ ನೆಲವಾಗಿ ಮಮತೆಯ ನೆಲವಾಗಿ ಅಹಿಂಸೆಯ ನೆಲವಾಗಿ ಉಳಿಸೋಕ್ಕೋಸ್ಕರ ಸಂಕಲ್ಪ ತೊಡಬೇಕಾಗಿದೆ ಅದಕ್ಕಾಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಟಿಬದ್ಧರಾಗೋಣ ಒಟ್ಟಾಗಿ ಓಡಾಡೋಣ ಮಾತಾಡ್ತಾ ನಮ್ಮ ಪಾಣೆ ಬಂದಿರೋ ಸುದೀಪ್ ಅವರು ಹೇಳಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ವಿದ್ಯಾರ್ಥಿ ಚಳವಳಿಯಿಂದ ಇಲ್ಲಿಯವರೆಗೂ ಸಹಿತ ಘಟನೆಗಳನ್ನು ನೆನಪು ಮಾಡಿಕೊಂಡು ಇದು ಸಹಿತ ಅದೇ ರೀತಿಯಾದ ಒಂದು ಸಂಘರ್ಷದ ಸಮಯ ಸಂಘರ್ಷ ಯಾವುದು ಅಂದರೆ ಬಿಜೆಪಿಯವರ ಹುಸಿ ವೈಚಾರಿಕತೆಯ ವಿರುದ್ಧ ಕಾಂಗ್ರೆಸ್ಸಿನ ನೈಜ ನಾಯಕತ್ವದ ಎದುರುಗಡೆ ಪಟುವಿಟ್ಟು ಹೋರಾಟವನ್ನು ಮಾಡಬೇಕಾಗಿದೆ ಅದಕ್ಕೋಗಿ ಸಂಘರ್ಷದ ದಿನಗಳಾಗಿದೆ ಸುಮ್ಮನೆ ಕೂತ್ರೆ ಮತ್ತೆ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಕೊಡೋನ್ನ ಮತ್ತೆ ಎಂ ಪಿ ಆಗಿ ಆಯ್ಕೆ ಮಾಡಬೇಕಾಗ್ತದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಫಲವತ್ತು ಮಾಡುವುದಕ್ಕೆ ಪವಿತ್ರವನ್ನು ಮಾಡಲಿಕ್ಕಾಗಿ ಕಾಂಗ್ರೆಸ್ ಅನ್ನು ಗೆಲ್ಲಿಸೋಣ ಅಂತ ಹೇಳಿ ಸುಧೀರ್ ಕುಮಾರ್ ಮರಳಿ ಅವರೇ ಅತ್ಯಂತ ಉತ್ತಮವಾಗಿ ಮಾತನಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಕೂಡ ತಮ್ಮ ಭವಿಷ್ಯ ಉಜ್ವಲವಾಗಿ ಎನ್ನುವ ಮಾತನ್ನ ಹೇಳುತ್ತಾ ಇದೀಗ ಈ ಸುಂದರ ಸಮಾರಂಭದಲ್ಲಿ ಕಳೆದ ಕೆಲವು ತಿಂಗಳ ಹಿಂದೆ ನಡೆದಂತ ಬಂಟ್ವಾಳ ಪುರಸಭಾ ಚುನಾವಣೆಯಲ್ಲಿ ವಿಜೇತರಾದ ನಮ್ಮ ಪಕ್ಷದ ಸದಸ್ಯರಿಗೆ ಇದೀಗ ಅವರು ಹಲವಾರು ವರ್ಷಗಳಿಂದ ಪುರಸಭಾ ಸದಸ್ಯರಾಗಿದ್ದುಕೊಂಡು ಸೇವೆಯನ್ನು ಮಾಡ್ತಾ ಇರುವಂತ ವಾಸು ಪೂಜಾರಿಯವರು ಜನಾರ್ದನ್ ಚಟ್ಟಿಮಾರ್ ಅವರ ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಪಕ್ಷದ ಬಂಧುಗಳಲ್ಲಿ ವಿನಂತಿ ಯಾರು ಕೂಡ ಊಟ ಮಾಡದೆ ಹೋಗಬಾರ್ದು ಇನ್ನು ಕೇವಲ ಅರ್ಥ ಮಾಡಿಕೊಂಡು ಹೋಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಮ್ಮ ಈ ಗೌರವವನ್ನು ಸ್ವೀಕರಿಸಿದ ಎಲ್ಲ ಬೇಗ ಸಮಯದ ಅಭಾವ ಇದೆ ಸಭೆಯಿಂದ ಯಾರಾದರೂ ಹಾರಾರ್ಪಣೆ ಮಾಡುವವರಿದ್ರೆ ದಯವಿಟ್ಟು ತಕ್ಷಣ ಬರಬೇಕು ಯಾರ ಹೆಸರು ಕೂಡ ಹೇಳುವುದಿಲ್ಲ ದಯವಿಟ್ಟು ಯಾರಾದರೂ ನೂತನ ಅಧ್ಯಕ್ಷರುಗಳಿಗೆ ಅಭಿನಂದನೆ ಮಾಡುವವರಿದ್ರೆ ವೇದಿಕೆಗೆ ಬಂದು ಹಾರಾರ್ಪಣೆ ಮಾಡಿ ಅಭಿನಂದಿಸಬೇಕಾಗಿ ವಿನಂತಿಯನ್ನು ನೀಡತಕ್ಕಂಥ ಒಂದು ಕಾರ್ಯಕ್ರಮ ಅವರ ಪದಗ್ರಹಣ ಸಮಾರಂಭ ಈ ಪದಗ್ರಹಣ ಸಮಾರಂಭದಲ್ಲಿ ನಮ್ಮನ್ನು ಉದ್ದೇಶಿಸಿ ಉಪಯುಕ್ತವಾದ ಸಲಹೆ ನೀಡಿದಂಥ ಈ ಭಾಗದ ಲೋಕಸಭಾ ಸದಸ್ಯರಾಗಿ ಪುತ್ತೂರು ಮತ್ತು ಕಾಪು ಕ್ಷೇತ್ರದ ಶಾಸಕರಾಗಿ ಕರ್ನಾಟಕ ರಾಜ್ಯದ ಸಚಿವರಾಗಿ ಕೆಲಸ ಮಾಡಿದಂಥ ವಿನಯ್ ಕುಮಾರ್ ಸೊರಕೆ ಅವರೇ ನನ್ನ ಆತ್ಮೀಯ ಸ್ನೇಹಿತರು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಪಕ್ಷದ ವಿವಿಧ ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ಗೋಪಾಲ್ ಭಂಡಾರಿ ಅವರೇ ನಿಮಗೆ ಪಕ್ಷದ ಬಗ್ಗೆ ಕಾಂಗ್ರೆಸ್ ಪಕ್ಷದ ನೀತಿಯ ಬಗ್ಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಬಗ್ಗೆ ಸವಿಸ್ತಾರವಾಗಿ ಕೆಲವೇ ನಿಮಿಷದಲ್ಲಿ ಮನಮುಟ್ಟುವಂತೆ ಮಾತಾಡಿದಂತಹ ಸುಧೀರ್ ಕುಮಾರ್ ಅವರೇ ಹಿರಿಯರಾದಂಥ ಹಾಜಿ ಇ ಎಚ್ ಖಾದರ್ ಅವರೇ ಜಿಲ್ಲಾ ಯುವಕ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮುತುನ್ ಪ್ರಯ್ಯ ಅವರೇ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶಾಲೆ ಪಿಂಟರ್ ಅವರೇ ನಮ್ಮ ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದಂಥ ಚಂದ್ರಾಸ ಕರ್ಕನ್ ಅವರೇ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಮತಾ ಗಟ್ಟಿ ಅವರೇ ಇನ್ನೊಬ್ಬರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕುಮಾರ್ ಅವರೇ ಪದ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಂಜುನಾ ಮಾಧವ ಮಾವೇರವರೇ ಪದ್ಮಶೇಖರ್ ಜೈನ್ ಅವರೇ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದಂತ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೈಲಪ್ಪ ಸಾಲಿಯಾರ್ ಅವರೇ
ಪಾಂಡಮಂಗ್ಳೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಅಬ್ಬಾಸ್ ಅಲಿ ಅವರೇ, ನೂತನವಾಗಿ ಪಕ್ಷದ ಸಾರಥ್ಯವನ್ನು ಅವರ ಕೈಕೊಟ್ಟು ಪಕ್ಷವನ್ನು ಬಲಾಢ್ಯಗೊಳಿಸಿ ಮುನ್ನಡೆಸಲು ಅವಕಾಶ ಮಾಡಿಕೊಟ್ಟಂಥ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಬೇಬಿ ಕುಂದಾರ್ ಅವರೇ, ಹಾಗೆಯೇ ಇನ್ನೊಬ್ಬರು ಪಾಂಡಮಂಗ್ಳೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸುದೀಪ್ ಕುಮಾರ್ ಶೆಟ್ಟರ್ ಅವರೇ, ಮಹಿಳಾ ಕಾಂಗ್ರೆಸ್ನ ರಾಜ್ಯ ಪದಾಧಿಕಾರಿಗಳೇ, ಮಹಿಳಾ ಕಾಂಗ್ರೆಸ್ನ ಬ್ಲಾಕಿನ ಅಧ್ಯಕ್ಷರುಗಳೇ, ಕಾಂಗ್ರೆಸ್ನ ವಿವಿಧ ಮಂಚೋದಿ ಘಟಕಗಳ ಅಧ್ಯಕ್ಷರುಗಳೇ, ಎ ಪಿ ಎಂ ಸಿ ಅಧ್ಯಕ್ಷರಾದ ಪದ್ಮನಾಭ ರೈ ಅವರೇ, ತಾಲೂಕು ಪಂಚಾಯತ್ನ ಎಲ್ಲ ಸದಸ್ಯರುಗಳೇ, ಪುರಸಭೆಯ ಎಲ್ಲ ಸದಸ್ಯರುಗಳೇ, ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರುಗಳೇ, ಇತರ ಚುನಾಯಿತ ಜನಪ್ರತಿನಿಧಿಗಳೇ, ಪಕ್ಷದ ಯಾವತ್ತೂ ಪ್ರೀತಿಯ ಕಾರ್ಯಕರ್ತ ಬಂಧು ಭಗಿನಿ, ನಾನು ಸುದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ನಿಮ್ಮ ಜೊತೆ ನಿತ್ಯ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಸುಧೀರ್ ಕುಮಾರ್ ಅವರು ಮತ್ತು ಗೋಪಾಲ್ ಪೂಜಾರಿ ಅವರು, ಗೋಪಾಲ್ ಭಂಡಾರಿ ಅವರು ಮತ್ತು ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು, ಅವರಿವತ್ತು ಅತಿಥಿಗಳಾಗಿ ಬಂದು ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡದೆ ಕೇವಲ 10 ನಿಮಿಷದಲ್ಲಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲ ಊಟಕ್ಕೆ ಸಿದ್ಧತೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಬಂಟ್ವಾಳ ಕ್ಷೇತ್ರದಲ್ಲಿ ದುರ್ಬಲ ಆಗಿಲ್ಲ, ನಾನು ಸೋತಿರ್ಬೋದು, ಆದರೆ ಪಕ್ಷ ದುರ್ಬಲ ಆಗಿದೆ ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ. ಯಾಕಂತಂದರೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ 6 ಕ್ಷೇತ್ರಗಳ ಪೈಕಿ 4 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ 23 ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ, 5 BJP ಗೆದ್ದಿದೆ. ಮೊನ್ನೆ ನಡೆದ ಪುರಸಭಾ ಚುನಾವಣೆಯಲ್ಲಿ ನಮಗೆ 12 ಸೀಟು, BJP 11 ಸೀಟು. ಕೃಷಿ ಉತ್ಪನ್ನ PLD ಬ್ಯಾಂಕ್ನಲ್ಲಿ ಎಲ್ಲ ಸ್ಥಾನಗಳನ್ನು ನಾವು ಗೆದ್ದಿದ್ದೇವೆ, ಒಂದೇ ಒಂದು ಸೀಟು ಗೆದ್ದಿಲ್ಲ. APMC ನಮ್ಮ ಕೈಯಲ್ಲಿದೆ. ಪಕ್ಷದ ವಿವಿಧ ಚುನಾವಣೆಯಲ್ಲಿ ನಮಗೆ ಗೆಲುವಾದರೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಸೋಲಾಯಿತು. ವ್ಯವಸ್ಥಿತವಾದಂತಹ ಒಂದು ಅಪಪ್ರಚಾರ, ಧರ್ಮಾಧಾರಿತವಾಗಿ ನಮ್ಮ ಮೇಲೆ ವ್ಯವಸ್ಥಿತವಾದ ಅಪಪ್ರಚಾರವನ್ನು ನಂಬಿ ನಮ್ಮನ್ನು ಸೋಲಿಸಿದ್ದಾರೆ. ಈ ಮೊದಲು ಕೂಡ ಒಂದ್ಸಾರಿ ನಮ್ಮ ಮೇಲೆ ಅಪಪ್ರಚಾರ ಮಾಡಿ ನಮ್ಮನ್ನು ಸೋಲಿಸ್ತಕ್ಕಂಥ ಕೆಲಸ ಆಯಿತು. ನೀವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ನಿಮ್ಮ ಸರ್ವ ಪ್ರಯತ್ನದಿಂದ ನಾನು ಮತ್ತೊಮ್ಮೆ ಶಾಸಕನಾಗ್ತಕ್ಕಂಥ ಅವಕಾಶ ಆಯಿತು. ಮೊನ್ನೆ ಕೂಡ ನನ್ನ ಮೇಲೆ ವ್ಯವಸ್ಥಿತವಾದಂಥ ಅಪಪ್ರಚಾರವನ್ನು ಮಾಡಿದೆ. ಅಪಪ್ರಚಾರ ಮಾಡಿ ನಾನು ಸೋಲ್ಬೇಕಾಯಿತು. ಆದರೆ ನಾನು ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡದೆ ನಾನು ಸೋತಿಲ್ಲ. ನಿಮಗೆಲ್ಲ ಗೊತ್ತಿದೆ, ನಾನು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಮೆಚ್ಚುಗೆ ಆಗ್ತಕ್ಕಂಥ ರೀತಿಯಲ್ಲಿ, ಜನರಿಗೆ ಮೆಚ್ಚುಗೆ ಆಗ್ತಕ್ಕಂಥ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೆ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿತ್ತು. ನಾನು ಈ ಚುನಾವಣೆ ನನ್ನ ಅಭಿವೃದ್ಧಿ ಕೆಲಸದ ಮೌಲ್ಯಮಾಪನ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಅದು ಮೌಲ್ಯಮಾಪನ ಆಗಲಿಲ್ಲ. ಅದರ ಬದಲಾಗಿ ಧರ್ಮ ರಕ್ಷಣೆಯ ಹೆಸರಿನಲ್ಲಿ ಜನರನ್ನ ವಂಚಿಸಿ ಭಾವನಾತ್ಮಕವಾಗಿ ಜನರನ್ನ ಮತ ಹಾಕ್ತಕ್ಕಂಥ ಪ್ರಯತ್ನ ಮಾಡಿ ನಮಗೆ ಸೋಲಾಗಿದೆ. ಅನೇಕ ವಿಚಾರಗಳು ಸುಳ್ಳು
ನಿರಾತಂಕವಾಗಿ ನಿರಂತರವಾಗಿ ನಡೆಯುತ್ತದೆ. ನಾನೆಲ್ಲವನ್ನ ಹೇಳಲಿಕ್ಕೆ ಹೋಗುವುದಿಲ್ಲ. ನನ್ನ ಕಳೆದ ಅವಧಿಯಲ್ಲಿ ಇಲ್ಲಿ 5-6 ಹತ್ಯೆಗಳಾಗಿದೆ. ಚುನಾವಣೆಯ ವ್ಯಸ್ತುಗಳು ಕೂಡ ಹತ್ಯೆಗಳು ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನ ನಿಜಾಂಶ ನೀವು ತಿಳ್ಕೊಳ್ಬೇಕಾಗಿದೆ. ನೀವು ತಿಳ್ಕೊಂಡಿದ್ದೀರಿ. ಯಾವನೇ ಒಬ್ಬ ಕಾಂಗ್ರೆಸ್ನವರು ಅವನು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ, ಈ ಹತ್ಯೆಯಲ್ಲಿ ಯಾವೊಬ್ಬ ಕಾಂಗ್ರೆಸ್ನವನಾಗ್ಲಿ ಅದರಲ್ಲಿ ಹಿಂದೂ ಆಗ್ಲಿ ಮುಸ್ಲಿಂ ಅನ್ನ ಯಾವನೂ ಒಬ್ಬನೇ ಇಲ್ಲ. ಪೊಲೀಸ್ ಪ್ರಕರಣದಲ್ಲಿ ಆರೋಪಿಗಳಾಗಿ ಕಾಂಗ್ರೆಸ್ ಪಕ್ಷದ ಹಿಂದೂಗಳಾಗ್ಲಿ ಕಾಂಗ್ರೆಸ್ ಪಕ್ಷ ಮುಸ್ಲಿಂಗಳಾಗ್ಲಿ ಯಾರೊಬ್ಬನೂ ಕೂಡ ಇಲ್ಲ. ಅದರ ಬದಲಾಗಿ ಎರಡು ಮತೀಯ ಸಂಘಟನೆಗಳು, ಬಿಜೆಪಿ ಸಹಿತವಾಗಿ ಎರಡು ಮತೀಯ ಸಂಘಟನೆಗಳು ಅವರು ಆರೋಪಿಗಳಾಗಿದ್ದಾರೆ. ಹರೀಶ್ ಪೂಜಾರಿ ಹತ್ಯೆ, ಹರೀಶ್ ಪೂಜಾರಿ ಹತ್ಯೆ ಯಾಕೆ? ಹರೀಶ್ ಪೂಜಾರಿ ಒಬ್ಬ ಅಮಾಯಕನ ಹತ್ಯೆ ಯಾಕೆ? ಟಿಪ್ಪು ಸುಲ್ತಾನ್ ಜಯಂತಿ ದಿವಸ, ಟಿಪ್ಪು ಸುಲ್ತಾನ್ ಜಯಂತಿ ದಿವಸ ಒಂದು ಹತ್ಯೆ ಆಗ್ಬೇಕು, ಅದು ಬಂಟ್ವಾಳದಲ್ಲಿ ಆಗ್ಬೇಕು. ಬಂಟ್ವಾಳದಲ್ಲಿ ಆಗಿ ಕೋಮು ಘರ್ಷಣೆ ಆಗ್ಬೇಕು, ಕೋಮು ಘರ್ಷಣೆ ಆಗಿ ಇಡೀ ಜಿಲ್ಲೆಗೆ ಅದು ವಿಸ್ತಾರ ಆಗಿ ಇಡೀ ಜಿಲ್ಲೆಯಲ್ಲಿ ಕ್ವೇಮಿ ದೇಶ ದಲ್ಲುರಿ ಆಗ್ಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಕಲ್ಲಡಕದಿಂದ ಹೊರಟಂತ ಒಂದು ಓಮಿನಿ ವಾಹನ ಹೋಗ್ತಾ ಹೋಗ್ತಾ ಜಕ್ರಿಬೆಟ್ಟಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡಿದೆ. ನಮಗೂ ಸುದ್ದಿ ಆಯ್ತು. ನಾನು ಮರಣ ನೋಡ್ಬೇಕು ಅಂತ ಆಸ್ಪತ್ರೆಗೆ ಹೋದೆ. ಸುಧೀರ್ ಕುಮಾರ್ ಅವರು ಆಸ್ಪತ್ರೆಗೆ ಹೋದೆ. ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಇನ್ನಿತರೆಲ್ಲ ಸೇರಿದ್ರಲ್ಲಿ ನಾನು ಮರಣವನ್ನು ನೋಡಬಾರ್ದು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಅವರು ವಾಹನವನ್ನ ಬೇಗ ಚಲಾಯಿಸಿಕೊಂಡು ಬಂಟ್ವಾಳಕ್ಕೆ ಬಂತು ವಾಹನ. ನಾನು ಅದರ ಹಿಂದೆ ಬಂದೆ. ಅವರು ಬೈಪಾಸ್ನಲ್ಲಿ ಅವರ ಮನೆ ಹತ್ರ ಹೋದಾಗ ನಾನು ಸಿಟಿ ಒಳಗಡೆಯಿಂದ ನಾನು ಅವ್ರ ಮನೆ ಹತ್ರಕ್ಕೆ ಹೋಗಿ ಅವ್ರ ಮನೆಯಲ್ಲಿ ಹೋಗಿ ಕೂತೆ. ಹೆಣವನ್ನ ಮನೆಗೆ ತರಲಿಲ್ಲ, ರಸ್ತೆಯಲ್ಲಿ ಹಾಕಿದ್ರು. ನಾನು ಬರಬಾರ್ದು ಅಂತ ಹೇಳುವಂತದ್ದು ಅವ್ರ ಉದ್ದೇಶ. ನಾನು ಮೇಲೆ ಮೇಲೆ ಕೂತಿದ್ದೆ. ಎಸ್ ಪಿ ಅವರ ಫೋನ್ ಬಂದಿತ್ತು ನಾನು ಹೋಗುವಾಗ. ಶರಣಪ್ಪ ಅವರು ಎಸ್ ಪಿ ಸಾರ್, ನೀವು ಅಲ್ಲಿ ಹೋಗುದು ಬೇಡ, ಅಲ್ಲಿ ಒಂದು ಆಕ್ರೋಶದಲ್ಲಿ ಇರ್ತಕ್ಕಂಥ ಜನ ಇದ್ದಾರೆ, ನೀವು ಹೋಗಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು. ನಾನು ಒಂದು ಮಾತನ್ನು ಹೇಳಿದೆ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಆ ಜಾಗಕ್ಕೆ ಹೋಗಿ ಅಂತೇಳಿ ನಾನು ಆ ಜಾಗಕ್ಕೆ ಹೋದೆ. ಏನೇನು ಕೆಟ್ಟ ವಿಷಯಗಳನ್ನು ಮಾತಾಡಲಿಕ್ಕೆ ಶುರು ಮಾಡಿದ್ರು ನಾನು ಹೋದಾಗ. ನಾನು ದೇವರಲ್ಲಿ ಒಂದು ಮೊರವೆ ನಾನು ಪ್ರಾರ್ಥನೆ ಮಾಡಿದೆ. ದೇವರಿತ್ತಿರಂದ ಏನು ಅಂತೇಳಿ ಅವು ನಾಲ್ಕೈದು ದಿನದಲ್ಲಿ ಗೊತ್ತಾಗ್ಬಿಡುವ ಮಾತ್ರ ಹೇಳ್ಕೊಂಡೆ. ಆಯ್ತು, ಇದಾಗಿ ಕೆಲವೇ ದಿವಸದಲ್ಲಿ ಆರೋಪಿಗಳು ಪತ್ತೆ ಆಯಿತು. ಆರೋಪಿಗಳ ಪತ್ತೆ ಆಯಿತು. ಅವರೆಲ್ಲ ಸಂಘ ಪರಿವಾರಕ್ಕೆ ಸೇರಿದವರು ಅಂತ ಹೇಳುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಸಂಘ ಪರಿವಾರಕ್ಕೆ ಸೇರಿದವರು ಅವರು ಸಿಕ್ಕಾಕೊಂಡ್ರು ಹೇಳಿದ್ರಂತೆ, ನಾವು ಮುಸ್ಲಿಂ ಅಂತ ತಿಳಿದು ನಾವು ಹತ್ಯೆ ಮಾಡಿದ್ದೇವೆ ಅಂತ ಹೇಳಿ ಅವರ ಮನೋಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಸ್ಲಿಮರನ್ನು ಹತ್ಯೆ ಮಾಡ್ಬೋದಾಗ ಮನುಷ್ಯರನ್ನು ಹತ್ಯೆ ಮಾಡ್ಬೋದು. ಇದು ಕೆಲವಾರು ಹತ್ಯೆಗಳನ್ನ ಆಗಿರ್ತಕ್ಕಂತ ಯಾರು ಅಂತ ಹೇಳ್ತಕ್ಕಂಥದ್ದು ಆರೋಪಿಗಳು ಯಾರು ಅಂತ ಹೇಳುವಂಥದ್ದು ನಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಅದನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಒಂದು ಮಾತನ್ನು ನಾನು ಹೇಳ್ತೇನೆ ಸ್ಪಷ್ಟವಾಗಿ, ಎಲ್ಲಿ ಕೋಮು ಘರ್ಷಣೆ ಆಗಬೇಕಾದ್ರೆ ಮುಸ್ಲಿಮರೊಬ್ಬರು ಸಾಯುವಂಥದ್ದಲ್ಲ, ಹಿಂದೂ ಒಬ್ಬ ಸಾಯಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು. ಅವರ ಹಿಂದೂ ಒಬ್ಬ ಸಾಯಬೇಕು. ಹರೀಶ್ ಪೂಜಾರಿ ಹಿಂದೂ ಅಂತ ಹೇಳಿ ಅವ್ರು ಹತ್ಯೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದೆಲ್ಲ ನಾನು ಘಂಟಾಪಾಠವಾಗಿ ವೇದಿಕೆಯಿಂದ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದ್ರೆ ಇದರಿಂದ ರಾಜಕೀಯ ಲಾಭವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಯಾರು ಬಡಪಾಯಿ ಮುಸ್ಲಿಮರ ಮೇಲೆ ಹಾಕಿ ಕಾಂಗ್ರೆಸ್ನ ಮೇಲೆ ಹಾಕಿ
ಅಪಪ್ರಚಾರ ಮಾಡಬಹುದು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಯಾವ ರೀತಿ ಶರತ್ ಪಡಿವಾಲ ಹತ್ಯೆ ಆಗಿ ಆರೋಪಿಗಳು ಸಿಕ್ಕಿ ಹಾಕಿಕೊಂಡ ಮೇಲೆ ಕೂಡ ಯಾರ ಹೆಸರುಗಳನ್ನ ಬಳಸ್ತಕ್ಕಂಥ ಪ್ರಯತ್ನವನ್ನ ಈ ಸಂಘ ಪರಿವಾರ ಮಾಡಿತ್ತಲ್ಲ, ಇಲ್ಲಿ ಅಪಪ್ರಚಾರ ಮಾಡಿದ್ರಲ್ಲ ಅಲ್ಲ, ಇಲ್ಲಿ ಇವರು ದೇವರ ಒಳ್ಳೆ ಮಾಡ್ತಾರೆ, ಇವರನ್ನ ಇವರ ದೇವರ ಸಿಕ್ಕೆ ಕೊಡುವುದಿಲ್ಲ ಇವರಿಗೆ ಅನ್ನುವಂಥ ಮಾತನ್ನು ನಾನು ಹೇಳಬೇಕಾಗಿದೆ. ಇಲ್ಲಿ ಏನೇ ಮಾಡಿದ್ರು ಕೂಡ ತಪ್ಪು ಮಾಡಿ ಇನ್ನೊಬ್ಬರ ಮೇಲೆ ಅಪಪ್ರಚಾರ ಮಾಡತಕ್ಕಂಥ ಚಾಲಿ ಈ ಸಂಘ ಪರಿವಾರದ ಕಾರ್ಯಕ್ರಮ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಬೇಕಾಗಿದೆ. ಇಂಥ ಅನೇಕ ವಿಚಾರಗಳಿದೆ, ನಾವು ಹೇಳದೇ ಇರತಕ್ಕಂಥ ಅನೇಕ ವಿಷಯಗಳನ್ನು ಅಪಪ್ರಚಾರ ಮಾಡುವ ಮೂಲಕ ಅವರು ರಾಜಕೀಯ ಲಾಭವನ್ನು ಪಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ವಿಶೇಷವಾಗಿ ಹೆಚ್ಚು ರಾಜಕೀಯವಾಗಿ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾವ ರೀತಿಯಲ್ಲಿ ದೇಶದಲ್ಲಿ ಮೋದಿ ಸರ್ಕಾರ ಅಧಿಕಾರ ಬಂದ ಮೇಲೆ ಯಾವ ಮಾತನ್ನು ಅವರು ಉಳಿಸಿಕೊಂಡಿದ್ದಾರೆ, ಯಾವ ರೀತಿಯಲ್ಲಿ ಸುಳ್ಳು ಮಾತಾಡಿದ್ದಾರೆ ಅನ್ನುವಂಥದ್ದನ್ನ ಪ್ರತಿಯೊಬ್ಬ ನಾಗರಿಕರು ಈಗ ಅರ್ಥ ಮಾಡಿಕೊಂಡಿದ್ದಾರೆ. ಎಲ್ಲ ಕೂಡ ಇವತ್ತು ಜನರು ಬುದ್ಧಿವಂತರಾಗಿದ್ದಾರೆ. ಅಪಪ್ರಚಾರವನ್ನ ಮಾಡಿ ಇವತ್ತು ಕೂಡ ಅಪಪ್ರಚಾರದಲ್ಲೇ ಅವರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ರಫೇಲ್ ಹಗರಣದ ಬಗ್ಗೆ ಮಾತಾಡಿದ್ರೆ ಬಿಜೆಪಿ ಅವರು ರಫೇಲ್ ಹಗರಣದ ವಿಚಾರವನ್ನು ಮಾತಾಡುದಿಲ್ಲ, ಅವರು ಮಾತಾಡುದು ಪಾಕಿಸ್ತಾನ ಚೈನಾ ಈಗ ಯಾವುದೇ ಒಂದು ಆರೋಪವನ್ನು ಮಾಡಿ ಯಾವುದೇ ಒಂದು ಆರೋಪ ಮಾಡಿ ಬಿಜೆಪಿಯ ವಕ್ತಾರರು ಅದನ್ನ ಮತೀಯ ಭಾವನೆಯಲ್ಲಿ ಕೆಲಸ ರೀತಿಯಲ್ಲಿ ಪಾಕಿಸ್ತಾನ ತೋರಿಸ್ತಾರೆ. ಇದು ಒಂದು ರೀತಿಯ ಅಪಪ್ರಚಾರವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಪ್ರಧಾನಮಂತ್ರಿಯವರು ಅವರ ಸ್ಥಾನದ ಗೌರವವನ್ನ ಉಳಿಸಿಕೊಂಡಿಲ್ಲ, ಅವರು ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರ ಮೇಲೆ ಅದು ಜವಾಹರಲಾಲ್ ನೆಹರು ಅಂತ ಹೇಳಿ ಮೋತಿಲಾಲ್ ನೆಹರು ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಮನೆಯನ್ನ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬಿಟ್ಟುಕೊಟ್ಟು ಅವರ ಮಗ ಅನೇಕ ವರ್ಷ ಕಾಲ ಜೈಲಲ್ಲಿ ಕೂತಂತ ಜವಾಹರಲಾಲ್ ನೆಹರು ಅವರು ನಾನು ಪ್ರಧಾನಮಂತ್ರಿ ಆಗ್ತೇನೆ ಭಾಷೆಯಲ್ಲಿ ಜೈಲಿಗೆ ಕೂತಿಲ್ಲ, ಪ್ರಧಾನಮಂತ್ರಿ ಆಗ್ತೇನೆ ಅಂತ ಜೈಲಿಗೆ ಕೂತಿಲ್ಲ, ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಜೈಲಿಗೆ ಕೂತವರು ಪಂಡಿತ್ ಜವಾಹರಲಾಲ್ ನೆಹರು ಅವರು. ಅವರನ್ನ ಅಪಹಾಸ್ಯ ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾರೆ. ಅವರ ಮಗಳು ಇಂದಿರಾ ಗಾಂಧಿ ದೇಶ ಪ್ರಧಾನಮಂತ್ರಿಯಾಗಿ ಸ್ವತಂತ್ರ ಬಂದ ಅದೆಷ್ಟೋ ಕಾಲ ಸಾಮಾಜಿಕ ನ್ಯಾಯದ ವಂಚಿತರಾದ ದುರ್ಬಲ ವರ್ಗ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಿ ಬಡವರಿಗೆ ಬದುಕು ಹಕ್ಕನ್ನು ಕೊಟ್ಟಿರ್ತಕ್ಕಂಥ ನೇತಾರರಿದ್ದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅವರ ಕಾರ್ಯಕ್ರಮಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಿ ತಮಗೆಲ್ಲ 29 ಆರ್ಥಿಕ ಕಾರ್ಯಕ್ರಮಗಳು ಇವತ್ತು ಬಡವರಿಗೆ 8 ಗಂಟೆ ಮಾತಾಡಲು ಸಾಗಲಾದಂತಹ ಬಡವರ ಕಾರ್ಯಕ್ರಮ ಹಾಕಿಕೊಟ್ಟವರು ಇಂದಿರಾ ಗಾಂಧಿ ಅವರು, ದೇಶಕ್ಕಾಗಿ ಪ್ರಾಣವನ್ನೇ ಅರ್ಪಣೆ ಮಾಡಿದವರು ಇಂದಿರಾ ಗಾಂಧಿ ಅವರು. ಅವರ ಮಗ ರಾಜೀವ್ ಗಾಂಧಿ ಅವರು 21ನೇ ಶತಮಾನಕ್ಕೆ ಭಾರತವನ್ನ ಬಲಿಷ್ಠ ಭಾರತ ಕಟ್ಟಬೇಕಂತ ಕನಸು ಕಂಡವರು ರಾಜೀವ್ ಗಾಂಧಿ ಅವರು. ಅವರ ಒಂದು ಕಾರ್ಯಕ್ರಮ ತಾವೆಲ್ಲ ತಿಳ್ಕೊಳ್ಬೇಕು, ಮಹಾತ್ಮ ಗಾಂಧಿ ಅವರು ಒಂದು ಸಾರಿ ದೇಶದ ಜನರ ಭಾವನೆಗಳನ್ನ ಅರ್ಥ ಮಾಡಬೇಕು ಅಂತೇಳಿ ಸಾಮಾನ್ಯ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ. ಮೋದಿ ಅವರು ವಿಮಾನದಲ್ಲಿ ಪ್ರಯಾಣ ಮಾಡಿದ್ರೆ ಗಾಂಧಿ ಅವರು ಸಾಮಾನ್ಯ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ. ಅದೇ ವಿಚಾರವನ್ನ ಮುಂದಿಟ್ಕೊಂಡು ಈ ದೇಶದ ಮಾಜಿ ಪ್ರಧಾನಮಂತ್ರಿ ಆಗಿದ್ದಂತ ರಾಜೀವ್ ಗಾಂಧಿ ಅವರು ಸಾಮಾನ್ಯ ಜನರ ಭಾವನೆಯನ್ನು ತಿಳ್ಕೊಳ್ಬೇಕಂತ ಭಾರತ ದರ್ಶನ ಅಂತ ಹೇಳುವಂತ ಕಾರ್ಯಕ್ರಮ ಹಾಕೊಂಡಿದ್ದರು. ತಮ್ಮ ಗಮನಕ್ಕೆ ನಾನು ಭಾರತ ದರ್ಶನ ಕಾರ್ಯಕ್ರಮ ಅದು ರೈಲಲ್ಲಿ ಪ್ರಯಾಣ ಮಾಡು, ರೈಲಲ್ಲಿ ಪ್ರಯಾಣ ಮಾಡಿ ಇಡೀ ದೇಶದ ಉದ್ದಗಲಕ್ಕೂ ಪ್ರಯಾಣ ಮಾಡಿ ಜನರ ನೋವನ್ನು ಹತ್ತಿರದಲ್ಲಿ ತಿಳ್ಕೊಳ್ಬೇಕು ಅಂತ ರಾಜೀವ್ ಗಾಂಧಿ ಅವರು ಬಯಸಿದ್ರು. ಆದ್ರೆ ಕಾಲ ಅವರನ್ನ ಉಳಿಸಿಕೊಳ್ಳಿಲ್ಲ, ಅವರು ಕೂಡ ಮತಾಂತರ ಭಾವೈಕ್ಯತೆಗೆ ಅವರ ಕೊಡುಗೆ ಕೊಟ್ಟಿರ್ತಕ್ಕಂಥದಕ್ಕೆ ಅವರಿಗೆ ಹತ್ಯೆ ಆಗ್ತಕ್ಕಂಥ ಕೆಲಸ ಆಗಿ
ರಾಜೀವ್ ಗಾಂಧಿ ಅವರು ದೇಶದ ಸಣ್ಣ ವಯಸ್ಸಿನಲ್ಲಿ ದೇಶವನ್ನು ಒಂದು ದೊಡ್ಡ ಶಕ್ತಿಯಾಗಿ ಬೆಳೆಸತಕ್ಕಂತ ಒಂದು ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಇವತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಆಗಿದ್ರೆ ಅದಕ್ಕೆ ಮೂಲ ಪ್ರೇರೇಪಣೆ ಅದು ರಾಜೀವ್ ಗಾಂಧಿ ಅವರು. ಹೆಣ್ಮಕ್ಕಳಿಗೆ ಪಂಚಾಯತ್ ವ್ಯವಸ್ಥೆಯಲ್ಲಿ ಅಧಿಕಾರ ಸಿಕ್ಕಿದ್ರೆ ಅದಕ್ಕೆ ಪ್ರೇರೇಪಣೆ ರಾಜೀವ್ ಗಾಂಧಿ ಅವರು. ಯುವಕರಿಗೆ ಮತದಾನದ ಹಕ್ಕು ಸಿಕ್ಕಿದ್ರೆ ಅದಕ್ಕೆ ಕಾರಣ ರಾಜೀವ್ ಗಾಂಧಿ ಅವರು. ಇವತ್ತು 21ನೇ ಶತಮಾನಕ್ಕೆ ಭಾರತವನ್ನು ಬಲಿಷ್ಠ ರಾಷ್ಟ್ರ ಕಟ್ಟತಕ್ಕಂಥ ಕನಸನ್ನು ಕಂಡು ಇವತ್ತು ಆಧುನಿಕ ಜಗತ್ತನ್ನು ಕಾಣತಕ್ಕಂಥ ಭಾರತವನ್ನ ನೋಡುವಂತಹದ್ದಾಗಿದ್ರೆ ಅದಕ್ಕೆ ಕಾರಣ ರಾಜೀವ್ ಗಾಂಧಿ ಅವರು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರಕ್ತ ರಾಹುಲ್ ಗಾಂಧಿ ಅವರು, ಆ ರಕ್ತದ ಕುಡಿ. ಇವತ್ತು ನಾನು ಯಾರನ್ನ ಇಲ್ಲಿ ಆಲಿಸಿಕೆ ಹೋಗುವುದಿಲ್ಲ, ನಾನು ಛಾಯ ಮಾರುವವರ ಬಗ್ಗೆ ನಾನು ಮಾತಾಡುವುದಿಲ್ಲ, ನಾನು ಆ ವಿಷಯಕ್ಕೆ ನಾನು ಹೋಗುವುದಿಲ್ಲ. ಆದರೆ ಇದೇ ವಂಶದ ಕುಡಿ ರಾಹುಲ್ ಗಾಂಧಿ ಅವರು, ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥ ಎಲ್ಲ ಯೋಗ್ಯತೆ ಅರ್ಹತೆ ಹಕ್ಕುಗಳು ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಅಪಪ್ರಚಾರ ಎಲ್ಲಿವರೆಗೂ ಹೋಯಿತು ಅಂತ ಹೇಳಿದ್ರೆ, ಮೊನ್ನೆ ಪತ್ರಿಕೆಯಲ್ಲಿ ನಾನು ನೋಡಿದೆ ಇಂದಿರಾ ಗಾಂಧಿಯ ಸುಪುತ್ರ ರಾಜೀವ್ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರ ಸುಪುತ್ರ ರಾಹುಲ್ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರನ್ನ ಒಂದು ಹೈಬ್ರಿಡ್ ವ್ಯಕ್ತಿ ಅಂತ ಮೋದಿ ಅವರು ಸಂಬೋಧಿಸಬಹುದು. ಅದರ ಅರ್ಥ ಏನು ಅಂತ ಹೇಳಿ ನಾವು ಅವ್ರಿಗೆ ಕೇಳಬೇಕು. ಹೈಬ್ರಿಡ್ ಅಂತ ಹೇಳಿದ್ರೆ ಅರ್ಥ ಏನು? ಸೋನಿಯಾ ಗಾಂಧಿ ಅವರನ್ನು ಒಂದು ಜರ್ಸಿ ಹಸು ಅಂತ ಹೇಳಿದ್ದಾರೆ. ಈ ಜರ್ಸಿ ಹಸು ಅಂತ ಹೇಳ್ಬೇಕಾದ್ರೆ ಅದರ ಅರ್ಥ ಏನು? ಇವತ್ತು ಮೋದಿ ಅವರ ಅಪ್ಪನ ಹೆಸರು ಹೇಳ್ತಾರೆ ಅಂತ ಹೇಳಿ ಇವತ್ತು ಬಹಳ ದೊಡ್ಡ ಪ್ರಚಾರ ಮಾಡ್ತಾರಲ್ಲ, ಕಾಂಗ್ರೆಸ್ನ ಮುಖಂಡರ ಮೇಲೆ ಯಾವ ರೀತಿಯ ಅಪಪ್ರಚಾರ ಮಾಡಿದ್ರು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ಬೇಕಾಗಿದೆ. ಒಬ್ಬ ಶಾಸಕರು ನಮ್ಮ ಗೋಪಾಲ್ ಪೂಜಾರಿ ಅವರು, ಗೋಪಾಲ್ ಭಂಡಾರಿ ಕ್ಷೇತ್ರದವರು, ಅವರು ಬಂಟ್ವಾಳಕ್ಕೆ ಬಂದಿದ್ದರು. ಅವರೊಂದು ಮಾತನ್ನ ಹೇಳಿದ್ರು, ಬಿಜೆಪಿಗೆ ಓಟು ಹಾಕುವವರು ರಾಮನಿಗೆ ಓಟು ಹಾಕುವವರು, ರಾಮನಿಗೆ ಓಟು ಹಾಕುವವರು ರಾಜೇಶ್ ನಾಯ್ಕರಿಗೆ ಓಟು ಹಾಕ್ಬೇಕು, ಅಲ್ಲಲ್ಲಿಗೆ ಓಟು ಹಾಕುವವರು ರಾಮನಾಥ್ ರೈಗೆ ಓಟು ಹಾಕ್ಬೇಕು ಅಂತ. ಅದರ ಅರ್ಥ ಏನು ಬಂತು ಸಮಯ? ನನ್ನ ಅಪ್ಪ ಬಹುಶಃ ಹಿಂದೂ ಅಲ್ಲ ಅಂತ ಹೇಳಿದಾಗ ಆಯ್ತು. ಬಹಳ ದುಃಖದಲ್ಲಿ ನೋವಿನಲ್ಲಿ ನಾನು ಮಾತಾಡ್ತಿದ್ದೇನೆ, ಬಹಳ ದುಃಖದಲ್ಲಿ ಬಹಳ ನೋವಿನಲ್ಲಿ ಮಾತಾಡ್ತಿದ್ದೇನೆ. ನಾನು ಕೂಡ ಒಂದು ಬೆಳ್ಳಿಪ್ಪಾಡಿ ಮಂಟ ಮಂಡದಲ್ಲಿ ಬಂದಿರ್ತಕ್ಕಂಥ ನನ್ನನ್ನು ನನ್ನ ಅಪ್ಪನನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನಪ್ಪ ವ್ಯಕ್ತಿ ಮಾಡುವುದಾದರೆ ಅದಕ್ಕೆ ಪ್ರಶ್ನೆ ಮಾಡುವವರು ಇಲ್ಲೇ ಅನ್ನುವಂಥ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅವರಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ, ಅದನ್ನು ಗೋಪಾಲ್ ಪೂಜಾರಿ ಅವರು ಬಂಡಾರಿ ಅವರಿಗೆ. ಆದರೆ ನನ್ನ ಅಪ್ಪನ ಬಗ್ಗೆ ನಾನು ಹೇಳ್ತೇನೆ, ನನ್ನ ವಿಚಾರಗಳನ್ನು ನಾನು ಹೇಳ್ತೇನೆ. ಈ ತರ ಮಾತಾಡ್ದನ್ನು ಸಮರ್ಥನೆ ಮಾಡುವಂತ ಜನರಿರ್ತಾರೆ. ನಾವು ಒಂದು ಮೊನ್ನೆ ಮಾತಾಡಿದಾಗ ವಿಜಯ ಬ್ಯಾಂಕನ್ನ ಮರ್ಜಿ ಮಾಡಬೇಕಾದಾಗ ದೇನಾ ಬ್ಯಾಂಕ್ ಜೊತೆಗೆ ಈ ಭಾಗದ ಲೋಕಸಭಾ ಸದಸ್ಯರಾದಂತ ನಳಿನ್ ಕುಮಾರ್ ಕಟೀಲ್ ಎಚ್ಚರಿಕೆ ಇರಬೇಕು, ಅವ್ರು ಸತ್ತಿದ್ದಾರ ಅಂತ ಹೇಳತಕ್ಕಂಥ ಪ್ರಶ್ನೆಯನ್ನು ಕೇಳಿದ. ಅದು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ ಅಂದ್ರೆ ಜೀವ ಇದ್ರೆ ಉಳಿಸ್ತಾ ಇದ್ರು ಅಂತ ಮಾತು. ಅದಕ್ಕೆ ರಮಣಾತ್ರ ಎಲ್ಲಿ ಹೋದ್ರು ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟರು. ಅದೇ ಮನುಷ್ಯ ರಮಣಾತ್ರ ಸೋತಿದ್ದಾರೆ, ರಮಣಾಥ್ ಸತ್ತಿದ್ದಾನೆ, ಇನ್ನು ಜೀವ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದು ಆ ಮಾತಿಗೆ ಏನಾಗುತ್ತೆ? ರಮಣಾತ್ರ ಸೋತಿದ್ದಾರೆ, ಅವ್ರು ಸತ್ತಿದ್ದಾರೆ, ಇನ್ನು ಅವ್ರು ಬದುಕುವುದಿಲ್ಲ ಅಂತ ಹೇಳುವಂತ ಮಾತನ್ನು ಹೇಳಿದ್ದಾರೆ. ರಮಣಾತ್ರ ಮಹಿಷಾಸುರ ಅವನನ್ನ ಮರ್ದನ ಮಾಡಬೇಕು, ಅವನ ತಲೆ ಕಡಿಯುವಂತ ದಿನ ಬಂದಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ಇದೇ ಅದಕ್ಕೆ ಏನ್ ಮಾಡ್ತ ಸ್ವಾಮಿ? ಹಾಗೆ ನಾವು ಮಾತಾಡಿದ್ರೆ ತಪ್ಪು, ಇವರ ಮಾತುಗಳೆಲ್ಲ ಸರಿ, ಇವರನ್ನು ಮಾತಾಡಿದ್ರೆ ಸಮರ್ಥ ಇವರು, ಇವರ ಯೋಗ್ಯತೆ ಏನು ಅನ್ನೋದನ್ನು ನಾನು ಪ್ರಶ್ನೆ ಮಾಡ್ತೇನೆ. ನಾವು ಕೂಡ ಒಂದು ಕುಡಿಯ ಬಡದಿಂದ ಬಂದಿರತಕ್ಕಂಥ ವ್ಯಕ್ತಿಯ ಅಪಮಾನ ಮಾಡತಕ್ಕಂಥದ್ದನ್ನು ಎಷ್ಟು ಮಟ್ಟಿಗೆ ಸಹಿಸಬಹುದು, ಅದಕ್ಕೊಂದು ಲಿಮಿಟೇಷನ್ ಇದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜಾಗ್ರತೆ, ಇನ್ನು ಮುಂದೆ
ಎಲ್ಲ ಮತದಾರ ಬಂಧುಗಳೇ, ನಾನು 10-30 ವರ್ಷದ ಕಾಲ ಸಾಮಾಜಿಕ ಪತ್ರಿಕೆಯಲ್ಲಿ ಬದುಕಿಕೊಂಡು ಬಂದಂತವನು. ನನ್ನ ಪ್ರಾಮಾಣಿಕತೆ ಬಗ್ಗೆ ಯಾರು ಪ್ರಶ್ನೆ ಮಾಡಿಲ್ಲ, ನನ್ನ ಕೆಲಸ ಕಾರ್ಯಗಳು ಕೆಲಸ ಮಾಡಿಲ್ಲ ಅಂತ ಹೇಳೋಣ, ಯಾವ ಹಳ್ಳಿಯ ಜನರು ಕೂಡ ನನಗೆ ಹೇಳಲಿಲ್ಲ. ನನಗೆ ಗೌರವವನ್ನ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಸೋತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಬಂದವರು ನೈಜ ಕಾಂಗ್ರೆಸ್ ಕಾರ್ಯಕರ್ತರು. ಇವತ್ತು ದಿವಸ ಯಾರೆಲ್ಲ ಬಂದಿದ್ದೀರಿ ನೈಜ ಕಾರ್ಯಕರ್ತರು, ಇವತ್ತು ತಪ್ಪಿಸಿಕೊಳ್ಳುವವರು ಅವ್ರು ನೈಜ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ಯಾಕೆಂದ್ರೆ ಇದೊಂದು ಮಹತ್ವದ ಕಾಂಗ್ರೆಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಯಾರು ಬರಲಿಲ್ಲ ಅವರನ್ನ ನಾನು ನೈಜ ಕಾಂಗ್ರೆಸ್ ಒಪ್ಪಿಕೊಳ್ಳಲಿಕ್ಕೆ ತಯಾರಿ ಇಲ್ಲ ಅಂತಕ್ಕಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೈಜ ಕಾಂಗ್ರೆಸ್ ನೀವು ಸೋತಿರ್ತಕ್ಕ ಸಂದರ್ಭದಲ್ಲಿ ಯಾರು ಈ ಕಾರ್ಯಕ್ರಮವನ್ನ ನೀವು ಭಾಗವಹಿಸಿ ನಮಗೆ ಗೌರವ ಕೊಡ್ತಕ್ಕ ಕೆಲಸವನ್ನು ಮಾಡಿದ್ದೀರಿ. ನೀವು ನೈಜ ಕಾಂಗ್ರೆಸ್ ನಿಮ್ಮ ದೇವರು ಒಳ್ಳೇದು ಮಾಡಲಿ, ಮುಂದೆ ದಿವಸ ಒಳ್ಳೆ ದಿವಸಗಳಾಗಲಿ. ಕಾಂಗ್ರೆಸ್ ಪಕ್ಷ ಒಂದು ಬಲಿಷ್ಠವಾದಂತಹ ರಾಜ್ಯಕ್ಕೆ ಪಕ್ಷವಾಗಿ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲಾ ಭಾಷೆಗಳನ್ನು ಪ್ರೀತಿ ಮಾಡಿರ್ತಕ್ಕಂತ ಒಂದು ದೇಶದ ಭಾವೈಕ್ಯತೆಯನ್ನ ದೇಶದ ಅಖಂಡತೆಯನ್ನ ದೇಶ ಸಾರ್ವಭೌಮತೆಯನ್ನು ಎತ್ತಿ ಹಿಡಿದಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಬಡವರಿಗೆ ಅನೇಕ ಕಾರ್ಯಕ್ಕೆ ಭೂಮಸ್ತೆ ಕಾನೂನು ಇರ್ಬೋದು, ಋಣ ಪರಿಹಾರ ಕಾಯ್ದೆ ಇರ್ಬೋದು, ಜೀತ ವಿಮುಕ್ತಿ ರದ್ದತಿ ಇರ್ಬೋದು, ಬಡವರಿಗೆ ನಿವೇಶ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬಡವರಿಗೆ ಮನೆ ಕಟ್ಟಿಸಿಕೊಡುವಂತ ಕಾರ್ಯಕ್ರಮ ಇರ್ಬೋದು, ಪ್ರತಿ ಹಂತದಲ್ಲಿ ಬಡವರಿಗೆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಪಕ್ಷ ಇವತ್ತಿಗೂ ಕೂಡ ಬಡವರಿಗೆ ಆಶ್ರಯ ಮನೆ ಕೊಟ್ಟಿರ್ತಕ್ಕಂಥದ್ದು, ಬಡವರಿಗೆ ಧರ್ಮಾರ್ಥ ಹಕ್ಕಿ ಕೊಟ್ಟಿರ್ತಕ್ಕಂಥದ್ದು, ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು, ಅಂಗನವಾಡಿ ಅನ್ನುವಂಥ ಕಲ್ಪನೆಯಲ್ಲಿ ಅಂಗನವಾಡಿ ಅಂತ ರಚನೆಗೆ ಕಾರಣಕರ್ತರು ಶ್ರೀಮತ್ ಇಂದಿರಾ ಗಾಂಧಿ ಅವರು ಹೇಳ್ತಕ್ಕಂಥ ಮಾತನ್ನು ಅಂದ್ರೆ ಮಕ್ಕಳಿಗೆ ಪೌಷ್ಟಿಕ ಅಂಶವನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಅಂಗನವಾಡಿ ಪ್ರಾರಂಭ ಆಯಿತು. ಇವತ್ತು ಗರ್ಭಿಣಿ ಸ್ತ್ರೀ ಕೊಡ್ತಕ್ಕಂಥ ಪೌಷ್ಟಿಕ ಆಹಾರ ಇರ್ಬೋದು, ಬಾಣಂತಿ ಸ್ತ್ರೀ ಕೊಡ್ತಕ್ಕಂಥ ಪೌಷ್ಟಿಕ ಆಹಾರ ಇರ್ಬೋದು, ಸಣ್ಣ ಮಕ್ಕಳಿಗೆ ಕೊಡ್ತಕ್ಕಂಥ ಪೌಷ್ಟಿಕ ಆಹಾರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಮಕ್ಕಳ ಅಭಿವೃದ್ಧಿ ಮಾಡ ಸಮಗ್ರ ಬಾಲ ವಿಕಾಸ ಯೋಜನೆ ಇದು ಇಂದಿರಾ ಗಾಂಧಿಯ ಕನಸಿನ ಕಾರ್ಯಕ್ರಮ. ಅಂತ ಕಾರ್ಯಕ್ರಮದಲ್ಲಿ ಇವತ್ತು ಮೊಟ್ಟ ಕೊಡ್ತಕ್ಕಂಥ ಕಾರ್ಯಕ್ರಮ, ಹಾಲು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಅದರಲ್ಲಿ ಶುರು ಮಾಡಿರ್ತಕ್ಕಂಥದ್ದು. ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವಲ್ಲಿ ಇಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅದನ್ನೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತಕ್ಕಂಥದ್ದು ಕಳೆದ ಸಿದ್ದರಾಮಯ್ಯ ಸರ್ಕಾರ ಈ ರಾಜ್ಯದಲ್ಲಿ ಮಾಡಿಸಿಕೊಟ್ಟಿದೆ. ಸಿದ್ದರಾಮಯ್ಯ ಸರ್ಕಾರದ ಒಂದು ಕಾಲ ಅಂತ ಹೇಳಿದ್ರೆ ಅದು ಸುವರ್ಣ ಯುಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೊಂದು ಸುವರ್ಣ ಯುಗ. ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಬಡವರಿಗೆ ಬೇಕಾಗಿರ್ತಕ್ಕಂತ ಬಡವರಿಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂತ ಎಲ್ಲ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರೀತಿಯ ಕಾರ್ಯಕರ್ತರೆ, ನೀವೆಲ್ಲ ನಮ್ಮ ಕುಟುಂಬ ನಮ್ಮ ಕಷ್ಟ ಸುಖದಲ್ಲಿ ನೀವು ನಮಗೆಲ್ಲ ಸಹಕಾರಿ ಆದವರು. ನಾನು ಕೂಡ ಬೆಂಗಳೂರಿಗೆ ಹೆಚ್ಚು ಸಮಯ ಹೋಗುವಂತ ಹವ್ಯಾಸವನ್ನು ಇಟ್ಕೊಂಡಿಲ್ಲ. ಮಂತ್ರಿ ಆಗಿದ್ದರೂ ಕೂಡ ಊರಲ್ಲೇ ಇದ್ದೆ. ಮಂತ್ರಿ ಆದ ನಂತರ ನಾನು ಜಾಸ್ತಿ ಊರಲ್ಲೇ ಇದ್ದೆ. ನಾನು ಸೋತು ಹೋದ ಮೇಲೆ ಕೂಡ ಬೆಂಗಳೂರು ಹೋಗ್ತಕ್ಕಂಥ ಕೆಲಸವನ್ನು ವಿದೇಶಕ್ಕೆ ಹೋಗ್ತಕ್ಕಂಥ ರಾಜಕಾರಣಿ ನಾನಲ್ಲ. ನಾನು ಬೆಂಗಳೂರಿಗೆ ಕೂತುಕೊಳ್ಳುವಂಥ ರಾಜಕಾರಣಿ ನಾನಲ್ಲ. ನಾನು ಸೋತು ಹೋದ್ರೆ ಡೆಲ್ಲಿಗೆ ಇಲ್ಲಿವರೆಗೆ ಹೋಗಿಷ್ಟವರೆಗೆ ಒಂದು ದಿವಸ ನಾನು ಹೋಗಿಲ್ಲ. ನಾನು ಹೆಚ್ಚು ಸಮಯ ನಿಮ್ಮ ಜೊತೆನೇ ಇದ್ದೀನಿ. ನಿಮ್ಮ ಕಷ್ಟ ಕಾರ್ಪಣ್ಯದಲ್ಲಿ ಭಾಗಿಯಾಗಿದ್ದೇನೆ. ನಾನು ಸೋತಿರ್ಬೋದು, ನಾನು ಸೋತಿರ್ಬೋದು, ಆದರೆ ಸೋತರು ಕೂಡ ನಿಮ್ಮ ಸೇವೆಯನ್ನ ಮುಂದುವರಿಸ್ತಾ ಇದ್ದೇನೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ನಾನು ಸೋತಿದ್ದೇನೆ ಮಾತ್ರ ಸತ್ತಿಲ್ಲ. ಯಾರೊಬ್ಬ ಸತ್ತಿದ್ದ ಅಂತ ಹೇಳ್ಬೋದು, ನಾನು ಸೋತದ್ದು ಮಾತ್ರ ನಾನು ಸತ್ತಿಲ್ಲ, ನಾನು ಜೀವಂತವಾಗಿದ್ದೇನೆ. ನಾವು ನಿಮ್ಮ ಜೊತೆ ಯಾವಾಗಲಿದ್ದೇನೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮ ಪ್ರೀತಿ, ನಿಮ್ಮ ಸ್ನೇಹ, ನಿಮ್ಗೆ ಕೊಟ್ಟಿರ್ತಕ್ಕಂಥ ಸಹಕಾರ, ನೀ ಕೊಟ್ಟಿದ್ದ ಶಕ್ತಿ, ನನ್ನನ್ನು 6 ಬಾರಿ ಶಾಸಕ ಸಂಸದರಾಗಿ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದವರು ನೀವು. ನಿಮ್ಮ ಋಣದಿಂದ ಮುಕ್ತನಾಗ್ಲಿಕ್ಕೆ ನನಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಸೋತಿರ್ಬೋದು, ಆದ್ರೆ ಜನ್ಮ ಜನ್ಮಾಂತರ ಕಾಲದಲ್ಲಿ ಕೂಡ
ಮಾತನ್ನ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಪ್ರತಿಯೊಬ್ಬ ಕಾರ್ಯಕರ್ತನೇ ಕೂಡ ಪಕ್ಷದ ಋಣ ಇದೆ. ಒಂದು ಪಕ್ಷದ ಪದಾಧಿಕಾರಿ ಆಗ್ತಕ್ಕಂಥದ್ದು ಒಂದು ಪಕ್ಷ ಋಣ, ಪಕ್ಷದ ಗ್ರಾಮ ಪಂಚಾಯತ್ ಸದಸ್ಯರಾಗ್ತಕ್ಕಂಥದ್ದು ಒಂದು ಪಕ್ಷ ಋಣ, ಪಕ್ಷದ ವಿವಿಧ ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು ಪಕ್ಷದ ಋಣ. ನನಗೆ ಎಲ್ಲರಿಗಿಂತ ಹೆಚ್ಚು ಋಣ ನನಗಿದೆ. 6 ಸಾರಿ ಶಾಸಕನಾಗ್ತಕ್ಕಂಥ ಅವಕಾಶ ಬಂದಿದೆ ನನಗೆ, ಅದು ನನಗೆ ಜಾಸ್ತಿ ಋಣ. 3 ಸಾರಿ ಮಂತ್ರಿ ಆಗ್ತಾ ಇದ್ದ ಅವಕಾಶ ಸಿಕ್ಕಿದೆ, ಅದು ನನಗೆ ಜಾಸ್ತಿ ಋಣ. 2 ಸಾರಿ ಜಿಲ್ಲಾ ಸಚಿವನಾಗಿ ನೇಮಕ ಆಗಿರ್ತಕ್ಕಂಥದ್ದು ನನಗೆ ಅವಕಾಶ ಸಿಕ್ಕಿದೆ, ಅದು ನನಗೆ ಪಕ್ಷ ಋಣ. ನಾನು ಒಂದು ಮಾತನ್ನ ಯಾವಾಗ ಹೇಳ್ತಕ್ಕಂಥದ್ದು, ಕಾಂಗ್ರೆಸ್ ಇಸ್ ಮೈ ರಿಲಿಜನ್, ಕಾಂಗ್ರೆಸ್ ಇಸ್ ಮೈ ರಿಲಿಜನ್, ಕಾಂಗ್ರೆಸ್ ನನ್ನ ಧರ್ಮ.